हाँ यस बोले। ಅದೇ 45 minutes two session ಆಯ್ತು ಫ್ರೆಂಡ್ಸ್ ಅನ್ಸುತ್ತೆ. ಗೋಸ್ಕರ ಮೂವಿ ಮಾಡ್ತಾರಲ್ಲ ಅದು, ಅದೇ ಸಂದೇಶ್ ಟು ಫ್ರೆಂಡ್ಸ್ ಫ್ರೆಂಡ್ಸ್ ಗೋಸ್ಕರ ಮೂವಿ ಮಾಡ್ತಾರಲ್ಲ ಅದು ಒಳ್ಳೇದೇ ಅಲ್ವಾ? ಅದು ಒಳ್ಳೇದೇ, ಇಂಡಸ್ಟ್ರಿ ನನಗೂ ಅದೇ ಒಳ್ಳೇದಲ್ಲ, ಇಷ್ಟ, ಅವ್ರಿಗೂ ಒಳ್ಳೇದು. ಅವ್ರಿಗೂ ಒಳ್ಳೇದು ಅಷ್ಟೇ. ಕೆಲವೊಮ್ಮೆ ಅವರೇ ಮೇಲೆ ತಂದಿರ್ತಾರ ಅವ್ರನ್ನ, ಅದಕ್ಕೋಸ್ಕರ ಉಳಿಸಕ್ಕೋಸ್ಕರ ಮಾಡಿರ್ತಾರೆ. ಏನಂತಂದ್ರೆ ಅವ್ರು ಮಾಡದ್ ಮಾಡ್ತಾರೆ, ಒಂದು ಒಳ್ಳೆ ಸ್ಟೋರಿನ ಅವರೇ ತಗೊಂಡ್ಬಂದು ಮಾಡಿಸ್ಬೇಕು ಅವ್ರ ಕೈಯಲ್ಲಿ. ಅವ್ರ ಫ್ರೆಂಡ್ಸ್ ಗೋಸ್ಕರ ಮಾಡ್ತಾರೆ, ಬಟ್ ಈಗ ಎಕ್ಸ್ಪರಿಮೆಂಟ್ ಒಳ್ಳೆ ಸ್ಟೋರಿ ತಂದು ಕನ್ನಡದಲ್ಲಿ ನವಗ್ರಹನು ಅಷ್ಟು ಅಂದ್ರೆ ತುಂಬಾ ಜನಕ್ಕೆ ಇಷ್ಟ ಆಗ್ಲಿಲ್ಲ. ಕೆಲವ್ರಿಗೆ ಕೆಲವ್ರಿಗೆ ಇಷ್ಟ ಆಗ್ಲಿಲ್ಲ, ತುಂಬಾ ಜನಕ್ಕೆ ಇಷ್ಟ ಆಗೋಯ್ತು. ಅಂದ್ರೆ ಏನು ಈಸಿಯಾಗಿ ಹೋಗಿ ಎತ್ಕೊಬಿಡ್ತಾರ ಅಂಬರೀಣ ಹಂಗೆ ಹೇಗೆ ಅಂತಲ್ಲ, ಆದ್ರೆ ರಿಯಲಿಸ್ಟಿಕ್ ಆಗಿ ತೋರಿಸಿದಾರೆ. ಈಗ ಧೂಮ್ 1 2 ಅದ್ರಲ್ಲೆಲ್ಲ ನೋಡಿದ್ರೆ ಒಂದ್ ಸೆಟ್ ಹಾಕ್ಬಿಟ್ಟು ಇವರೇ ಬಿಲೀವ್ ಮಾಡ್ಕೊಂಡು ರಿಜಿಸ್ಟ್ ಮಾಡೋದು ಅಂದ್ರೆ ಕದಿಯೋದು. ಅಂದ್ರೆ ಇದು ರಿಯಲ್ ಆಬ್ಜೆಕ್ಟ್, ರಿಯಲ್ ಪ್ಲೇಸ್ಗೆ ಹೋಗಿ ಮಾಡ್ಬೇಕಲ್ಲ, ಅದು ತುಂಬಾ ಜನಕ್ಕೆ ಅಂದ್ರೆ ಒಂದು 10-5% ಇಷ್ಟ ಆಗ್ಲಿಲ್ಲ. ಕನ್ನಡದಲ್ಲಿ ಮೇನ್ ಇಂಡಸ್ಟ್ರಿ ಬೆಳೆಯೋ ಇನ್ನೊಂದ್ ಕಾರಣ ಅಂದ್ರೆ ಫ್ಯಾನ್ಸ್, ಫ್ಯಾನ್ ವಾರ್ಗಳು ಜಾಸ್ತಿ. ಬೇರೆ ಇಂಡಸ್ಟ್ರಿ ಇಲ್ಲಿ ಇಯರ್ ಅಲ್ಲಿ 1000 ಫಿಲಂ ನೋಡ್ತಾರೆ, ಕನ್ನಡ ಇಂಡಸ್ಟ್ರಿ ಇಲ್ಲಿ ಇಲ್ಲ. ಕನ್ನಡದಲ್ಲಿ ನಿಜ, ಇವಾಗ ದರ್ಶನ್ ಫ್ಯಾನ್ ಆದ್ರೂ ಪುನೀತ್ ಫಿಲಂ ಚೆನ್ನಾಗಿರೋ ಬಂದ್ರು ಅಷ್ಟು ಚೆನ್ನಾಗಿಲ್ಲ ಅಂತಾನೆ ಹೇಳೋದು. ಇವಾಗ ಪುನೀತ್ ಫ್ಯಾನ್ ಗಳು, ಸುದೀಪ್ ಫ್ಯಾನ್ ಗಳು ಯಾರ್ಯಾದ್ರು ಏ ಅಷ್ಟರಲ್ಲಿ ನೋಡ್ಬೋದು ಒಂದ್ಸಲಿ ಅಂತಾರೆ, ಅದೆಲ್ಲ ಆತರ ಮಾಡೋದೇ ತುಂಬಾ ಚೆನ್ನಾಗಿದ್ರೆ ಹೆಂಗಾದ್ರು ಎಲ್ಲಾರು ನೋಡೇ ನೋಡ್ತಾರೆ. ಯಾಕಂದ್ರೆ ಯಾರ ಫ್ಯಾನ್ ಆಗಿರ್ಲಿ ಚೆನ್ನಾಗಿರೋ ಫಿಲಂ ಬಂದ್ರೆ ಎಲ್ಲರೂ ನೋಡೇ ನೋಡ್ತಾರೆ. ಇಲ್ಲ ಅದು ನೆಗೆಟಿವ್ ಕಮೆಂಟ್ಸ್ ಹುಟ್ಟ ಬಿಡುತ್ತೆ, ಕಮೆಂಟಲ್ಲಿ ಹುಟ್ಟ ಬಿಡುತ್ತೆ ಒಂದೊಂದ್. ಈಗ ಸುಮ್ನೆ ಫಾರ್ ಎಕ್ಸಾಂಪಲ್ ತಗೋ, ನಾನೇ ಪರವಾಗಿಲ್ಲ ಹಾಕೊಂಡು ಒಂದ್ ರೌಂಡ್ ಒಂದ್ ನೋಡ್ ನೋಡ್ಬೋದು ಅಂತಾನೆ, ಆಗ ಪರವಾಗಿಲ್ಲ ಅಂತ ಬಿಡು ಅಂದ್ಬಿಟ್ಟು ಸುಮ್ನೆ ಆಗ್ಬಿಡ್ತೀನಿ, ನೋಡೋದಲ್ಲ ನಾನು. ಓಟಿಟಿ ರೌಂಡ್ ಬರ್ತೀನಿ. ಆತರ ಆಗ್ಬಿಡುತ್ತೆ ಅಲ್ಲ, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೋಡಿ ಬ್ರೋ. ಆಮೇಲೆ ಕಮೆಂಟ್ಸ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೋಡು, ಕಮೆಂಟ್ ಸೆಕ್ಷನ್ ಅವ್ರು ನೋಡು. ಸುಮ್ನೆ ಅದ್ರ ಒಂದು ರಿಲೀಸ್ ಮಾಡ್ತಾರೆ ಟ್ರೈಲರ್, ಕಮೆಂಟ್ ಸೆಕ್ಷನ್ ನೋಡು. ಒಂದೇ ಒಂದು ನೆಗೆಟಿವ್ ಕಮೆಂಟ್ ನಿಂಗೆ ಕಾಣಲ್ಲ ನಿಂಗೆ, ಅಂದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಇಲ್ಲಾದ್ರೆ ಸ್ಟಾರ್ಟ್ ಬರೀ ನೆಗೆಟಿವ್ ಬ್ಯಾಡ್ ಕಮೆಂಟ್ಸ್, ನೆಗೆಟಿವ್ ಬ್ಯಾಡ್ ಕಮೆಂಟ್ಸ್, ಲೈಕ್ಸ್ ಡಿಸ್ಲೈಕ್ಸ್ ಎಲ್ಲ ಆಟ ಆಡ್ಬಿಡ್ತಾರೆ ಇಲ್ಲಿ ಅಲ್ವಾ. ಇವಾಗ ತಮಿಳ್ನಾಡಲ್ಲಿ ನೀವ್ ಎಷ್ಟೇ ಕಚ್ಚಾಡಿದ್ರು ವಿಜಯ್ ಅಜಿತ್ ಅಷ್ಟೇ ಕಚ್ಚಾಡ್ತಾರೆ ಹೊರತು ಯಾವ ಸ್ಟಾರ್ ಗಳು ಕಚ್ಚಾಡಲ್ಲ. ಇವಾಗ ಅದು ಕಡಿಮೆ ಇಲ್ಲಿ ಚಿಕ್ಕ ಇಲ್ಲಿ ಹೊಸ ಹೊಸ ಹುಡುಗರು ಕಚ್ಚಾಡ್ಬಿಡ್ತಾರೆ, ಟ್ರಾಮ ಮಾಡ್ತಾರೆ. ತಮಿಳ್ನಾಡಲ್ಲಿ ವಿಜಯ್ ಅಜಿತ್ ಎಷ್ಟೇ ಕಚ್ಚಾಡಿದ್ರು ಫ್ಯಾನ್ಸ್ ಗಳು ಇಬ್ರು ಬಿಟ್ಕೊಡಲ್ಲ. ಅವ್ನ್ ಫಿಲಂ ಇವ್ರು ನೋಡ್ತಾರೆ, ಇವ್ರ ಫಿಲಂ ಅವ್ರು ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಸಪೋರ್ಟ್ ಮಾಡೋದು ಇಲ್ಲಿ ನೋಡೋದೇ ಇಲ್ಲ. ಹಾ ಅದೇ ಒಂದ್ ಮೇನ್ ಮೊಬೈಲ್ ಅಲ್ಲಿ ನೋಡ್ತಾರೆ ಅಷ್ಟೇ. ಈಗ ನಾವು ಎಲ್ಲ ಲ್ಯಾಂಗ್ವೇಜ್ ನೋಡ್ತೀವಿ, ಅದಕ್ಕೆ ನಮ್ಗೇನು ಕಮೆಂಟ್ಸ್ ಮ್ಯಾಟರ್ ಆಗೋದಿಲ್ಲ. ನಾವ್ ನೋಡಿದ್ಮೇಲೆ ನಮ್ಗೆ ಇಷ್ಟ ಆಗೋದು. ನಾನಂತ ಇದುವರೆಗೂ ಮೂವಿನೇ ರಿವ್ಯೂನೇ ನೋಡಿಲ್ಲ ಕಣಪ್ಪ. ಯಾವ ಫಿಲಂ ನೋಡಿದ್ರು ರಿವ್ಯೂ ನೋಡ್ಕೊಂಡು ಹೋಗೋದೇ ಇಲ್ಲ, ಫಸ್ಟ್ ಫಸ್ಟ್ ಡೇ ಫಸ್ಟ್ ಶೋ ಆಮೇಲೆ ಬಂದು ರಿವ್ಯೂ ನೋಡೋದು. ಅದಕ್ಕಿಂತ ಬೆಸ್ಟ್ ಇಂಡಸ್ಟ್ರಿ ಅಂದ್ರೆ ಮರಾಠಿ ಮತ್ತೆ ಮಲಯಾಳಂ ಇಂಡಸ್ಟ್ರಿ ಅಂದ್ರೆ ಬೆಸ್ಟ್. ಒಂದು ರಿಪೀಟ್ ಕಾನ್ಸೆಪ್ಟ್ ಇದ್ವೇ ಇಲ್ಲ ಮಲಯಾಳಂ ಅಲ್ಲಿ. ಆಮೇಲೆ ಎಲ್ಲಾ ಆಕ್ಟ್ರುಗಳು ಚಿಕ್ಕವರಾದ್ರೂ ಸರಿ ದೊಡ್ಡವರಾದ್ರೂ ಸರಿ ಸಪೋರ್ಟ್ ಮಾಡಿ 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 ಬಿಡಿಸ್ತಾರೆ. ಈ ಕಮರ್ಷಿಯಲ್ ಮೂವಿಗಳು ಇರಲ್ಲ ಜಾಸ್ತಿ, ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಕಮರ್ಷಿಯಲ್ ಮೂವಿನೇ ಇಲ್ಲ ಅವ್ರದ್ದು. ಎಷ್ಟ್ ಅದೇ ಎಷ್ಟ್ ಬೇಕು ಅಷ್ಟ್ ಕಮರ್ಷಿಯಲ್ ಫಿಲಂ. ಇವಾಗ ಒಂದ್ ಮೂರು ಒಳ್ಳೆ ಕಂಟೆಂಟ್ ಬಂದ್ರೆ ಒಂದ್ ಕಮರ್ಷಿಯಲ್ ಬರುತ್ತೆ, ಆಲ್ಮೋಸ್ಟ್ ಟುಮಾರೋ ಅಲ್ಲೂ ಬರುತ್ತೆ. ಮಮ್ಮೂಟಿ ಎಲ್ಲ ಇರೋ ಬರ್ದು ಇದೆ. ಒನ್ ಎಂಟೈರ್ಲಿ ಕಮರ್ಷಿಯಲ್ ಆಗೋಯ್ತಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ, ಪೊಲಿಟಿಕಲ್ ಡ್ರಾಮಾ ಆಗ್ಬಿಡ್ತದ ಮಮ್ಮೂಟಿ ಅವತ್ತು. ಅದು ಒನ್ ಅಂತ ಒಂದು ಒನ್ ಒನ್ ಆಲ್ಮೋಸ್ಟ್ ಕಮರ್ಷಿಯಲ್ ಎಲಿಮೆಂಟ್ಸ್ ಮಿಕ್ಸ್ ಮಾಡಿರೋದು ಅದಕ್ಕೆ. ಹೌದು. ಆಮೇಲೆ ಆಮೇಲೆ ಇದು ಇವಾಗ ಆಪರೇಷನ್ ಜಾವಾ ನೋಡಿದ್ರ? ಇಲ್ಲ ನೋಡಿದೆ. ಚೆನ್ನಾಗಿದೆ, ಎಲ್ಲ ಕ್ಯಾರೆಕ್ಟರ್ ಒಂದು ಇಂಪಾರ್ಟೆನ್ಸ್ ತುಂಬಾನೇ ಯುನಿಕ್ ಆಗಿ ಕೊಟ್ಟಿದ್ದಾರೆ. ಮಲಯಾಳ ಫಿಲಂ ಆಗಿ ಅದೇ ಒಂದು ಪ್ಲಸ್ ಇರ್ಬೋದು, ಕ್ಯಾರೆಕ್ಟರೈಸೇಷನ್ ಎಲ್ಲ ಆಕ್ಟ್ರು ಚೆನ್ನಾಗಿರುತ್ತೆ.
ನಯಟ್ ನೋಡಿದ್ರ? ನಯಟ್ ನಯಟ್ ಆಮೇಲೆ ನಿಜಾಳ್ ಆಲ್ಮೋಸ್ಟ್ ಎಲ್ಲ ನೋಡಿದ್ದೀನಿ. ನಯಟ್ ನೋಡಿ ನೋಡಿದೆ, ಬಟ್ ಎಂಡಿಂಗ್ ನಮ್ಗೆ ಬಿಟ್ಬಿಟ್ಟಿದ್ದಾರೆ ಅವರು, ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಅಲ್ಲಿ ಬಿಟ್ಟಿರೋದೇನೇ ಇಲ್ಲ, ನಮ್ಗೆ ಗೊತ್ತಾಗುತ್ತೆ ಅದಂದ್ರೆ ಅವರು ಯಾವ ತರ ನಾವೆಂತ ಸೊಸೈಟಿಲಿ ಇದೀವಿ ಅಂತ ನೀಟಾಗಿ ತೋರಿಸ್ತಾರೆ. ಎಲ್ಲ ಅವ್ರವ್ರ ಲಾಭಕ್ಕೋಸ್ಕರ ಮಾಡಿ ಬರೀ ಅವ್ನ್ ಅವ್ನ್ ಕ್ಯಾಶ್ ತೋನು ಅವ್ನ್ ವೋಟ್ ಮಾತ್ರ ಉಳಿಸ್ಕೊಂಡ ಅಷ್ಟು ನಮ್ಗೆ. ಅದೇ ನಿಜ. ಆಮೇಲೆ ಕೊನೆಗೆ ಅವ್ರ ಇಬ್ಬರನ್ನ ಏನ್ ಮಾಡ್ತಾರೆ ಕರ್ಕೊಂಡೋಗಿ, ಅದು ನಮ್ಮ ಇಮ್ಯಾಜಿನೇಷನ್ ಬಿಟ್ಟಿದ್ದಾರೆ ಅಂತ. ಒಂದೊಂದು ಫಿಲಂ ಆತರ ಬ್ಲಾಂಕ್ ಆಗಿ ಬಿಡೋದೇ ಒಳ್ಳೇದು ಅನ್ಕೋತೀನಿ. ಕ್ಲೈಮ್ಯಾಕ್ಸ್ ಹೇಳ ರೋಹಿತ್, ನೀನೆ ಕೇಳ, ಕೇಳ್ಬೇಕು ಅಂತಿಲ್ಲ. ಅವಾಗಿಂದ ನಾನು ಮೂರ್ನಾಯಿಂದ ಕಾಲಡಿ ಕೇಳಿದ್ವಿ. ನಂದು ಅವಾಗ್ಲೇ ಇದನ್ನ ಹೇಳ್ತಾ ಇದ್ವಿ, ಫ್ರೆಂಡ್ಸ್ ಗೋಸ್ಕರ ಫಿಲಮ್ ಮಾಡಿದ್ದೆ ಡೈರೆಕ್ಟರ್ ಜೊತೆಗೆ ಮತ್ತೆ ಪ್ರೊಡ್ಯೂಸರ್ ಜೊತೆ ಮಾಡ್ತಾರೆ ಅಂತ. ಬಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಓಕೆ, ಬಟ್ ಕೆಲವೊಬ್ರು ಹೊಸದಾಗಿ ಬಂದಿರೋದ್ರಿಂದ ಏನ್ ಅಡ್ವಾಂಟೇಜ್ ಇರುತ್ತೆ ಅಂದ್ರೆ, ಅವ್ರಿಗೆ ಒಂದ್ ಸಿನಿಮಾ ಮಾಡಿದವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಬರೀ ಒಂದ್ ಫಿಲಮ್ ಮಾಡಿದವ್ರಿಗೆ ಅಥವಾ ಬೇರೆ ಯಾವ್ದೋ ಒಂದು ವರ್ಕ್ ಮಾಡಿ ಈಗ ಏನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದವ್ರಿಗೆ, ಅವ್ರಿಗೆ ಒಂದು ಫಸ್ಟ್ ಟೈಮ್ ಬರುವಾಗ ನಾ ಚೆನ್ನಾಗಿ ಮಾಡ್ಬೇಕು ಅನ್ಕೊಂಡೆ ಬಂದಿರ್ತಾರೆ. ಅಂತವ್ರ ಜೊತೆ ಮಾಡೋದ್ರಿಂದ ಹೀರೋಗಳಿಗೆ ಅವಾಗ ಒಂದು ಕ್ಲಿಕ್ ಆಗೇ ಆಗ್ತಾರೆ. ಯಾಕಂದ್ರೆ ಫಸ್ಟ್ ಟೈಮ್ ಬರಕ್ ಕುಂತಾರೆ ಅಂದ್ರೆ ಅವ್ರು ತುಂಬಾ ಕಾಶಿಯಸ್ ಆಗಿ ಬಂದಿರ್ತಾರೆ. ನಾನೀಗ ಎಲ್ಲಾರ ಮುಂದೆ ಒಂದ್ ರೆಕಗ್ನೈಸೇಷನ್ ಬೇಕು ಅಂದಾಗ ಎಕ್ಸಾಂಪಲ್ ಅದಕ್ಕೆ ಹೋಗ್ಬೇಕು ಅಂದ್ರೆ ಎಷ್ಟಿನ ಫಿಲಮ್ಗಳು ಆಲ್ಮೋಸ್ಟ್ ಮಾಡಿರೋ 18 ಫಿಲಮ್ ಅಲ್ಲಿ 12 ಫಿಲಮ್ ಅನ್ಸುತ್ತೆ ಹೊಸ ಡೈರೆಕ್ಟರ್ ಅಥವಾ ಸೆಕೆಂಡ್ ಮೂವಿ ಡೈರೆಕ್ಟರ್ ಆ ರೀತಿ ಚಾಯ್ಸ್ ಮಾಡ್ಕೊಂಡ್ರು ಅದು ಆಲ್ಮೋಸ್ಟ್ ಅವೆಲ್ಲ ಸಕ್ಸಸ್ ಆಗಿವೆ. ಅದರಿಂದ ರೀಮೇಕ್ಸ್ ಇಲ್ಲ, ನನ್ಗೆ ತುಂಬಾ ಇಷ್ಟ ಆಗುತ್ತೆ. ಹೌದು ರಿಮೇಕ್ಸ್ ಒಂದು ಇಲ್ಲ ಅನ್ಸುತ್ತೆ. ಆಮೇಲೆ ಇವನು ದರ್ಶನ್, ದರ್ಶನ್ ಇಂಟರ್ವ್ಯೂ ಅಲ್ಲಿ ಹೇಳಿದ್ನಲ್ಲ ನಾವು ಹೊಸೊಬ್ರಿಗೆ ಚಾನ್ಸ್ ಕೊಡಲ್ಲ ಅಂತ. ಅಟ್ಲೀಸ್ಟ್ ಒಂದ್ ಫಿಲ್ಮ್ ಅವರ ಮಾಡಿರ್ಬೇಕು, ಕೆಲಸ ಕಲ್ತಿರ್ಬೇಕು ಅಂತ ಅವನು ಹೇಳದ. ಮಿನಿಮಮ್ ಒಂದ್ ಫಿಲಮ್ ಮಾಡಿರ್ಬೇಕು ಡೈರೆಕ್ಟರ್ ಒಂದು. ಅದೊಂದು ನಾನು ನೋಡಿದ್ರೆ ಅವ್ರಿಗೆ ಒಂದು ಇನ್ನೊಂದು ನೆಕ್ಸ್ಟ್ ಕರ್ಕೊಂತೀನಿ ಅಂತ. ಯಾಕಂದ್ರೆ ಪರ್ಫಾರ್ಮೆನ್ಸ್ ಹೇಳ್ತಾನಲ್ಲ ಅವನು, ಫ್ಲಾಪರ್ ಆಗ್ಲಿ ಹಿಟ್ಟರ್ ಆಗ್ಲಿ ನೀನ್ ಮಾಡಿದ ಕೆಲಸ ನಂಗೆ ತೋರಿಸು, ನೀನ್ ಕೆಲಸ ಮಾಡ್ತೀಯಾ ಅದನ್ನ ನಾನು ಹೇಳ್ಕೊಡ್ತೀನಿ. ಅದೇ ಒಂದ್ ಎಕ್ಸಾಂಪಲ್ ಬೇಕು ನನಗೆ ಹೆಂಗ್ ಮಾಡ್ತೀಯ ಅಂತ ತಿಳ್ಕೊಂಡೈತೆ. ನಾವು ಆಮೇಲೆ ಈಗ ಶಾರ್ಟ್ ಅದು ಚೆನ್ನಾಗಿದೆ ಐಡಿಯಾ, ಚೆನ್ನಾಗಿ ಓಡ್ತಿದೆ. ಶಾರ್ಟ್ ಮೂವೀಸ್ ಮಾಡೋದು ಎಷ್ಟು ಇಂಟ್ರೆಸ್ಟ್ ಇದೆ ಎಲ್ಲ ಅಂದ್ರೆ, ಫ್ಯೂಚರ್ ಇದೆಯಾ ಶಾರ್ಟ್ ಮೂವೀಸ್ ಅಲ್ಲಿ? ಏನ್ ಒಪಿನಿಯನ್ ನಿಮ್ದೆಲ್ಲ? ಪಬ್ಲಿಕ್ ಟಾಯ್ಲೆಟ್ ಸುಮಾರು ಬಂದಿದೆ. ಫಿಲಂ ಇಂಡಸ್ಟ್ರಿ ಯಾರು ಇನ್ಸ್ಪೈರ್ ಏನು ಬರಬೇಕು ಅಂತ ಹೇಳಿ ಸ್ವಲ್ಪ ಮೋಟಿವ್ ಆಗಿದ್ರು, ಅವರೆಲ್ಲ ಇದ್ರ ಮೂಲಕನೆ ಬರ್ತಾ ಇದಾರೆ. ಚಿಕ್ಕ ಚಿಕ್ಕದಾಗಿ ಒಂದು ಶಾರ್ಟ್ ಮೂವಿ ಮಾಡಿ, ನಿಮಗೆ ಮೇನ್ ಮೂವಿಗಿಂತ ಶಾರ್ಟ್ ಮೂವಿಲೆ ರೀಚ್ ಆಗುತ್ತೆ ಅಷ್ಟೆ ನೀನು ಜನರಿಗೆ. ಹೌದು ಹೌದು. ನಿಮ್ ಯಾಕಂದ್ರೆ ಈಗ ತುಂಬಾ ಜನಕ್ಕೆ ಅಷ್ಟೊಂದು ಟೈಮ್ ಇರಲ್ಲ ಅನ್ಕೋ. ಶಾರ್ಟ್ ಮೂವಿ ಅಂದ್ರೆ ಒಂದು 10 ನಿಮಿಷ 12 ನಿಮಿಷ ಏನೋ ಒಂದ್ 2-3 ಸಾಂಗ್ ಹೊಡೋಷ್ಟು ಮುಗಿದೋಗ್ಬಿಡುತ್ತೆ ಕತೆ, ಆದ್ರೆ ಚೆನ್ನಾಗಿರುತ್ತೆ. ಹೆಚ್ಚಾಗಿ ಎಲ್ಲರೂ ಈ ಫಿಲಂ ಬಗ್ಗೆ ಇಂಟ್ರೆಸ್ಟ್ ಎಲ್ಲ ಮಾಡ್ತಿರೋದೇ ಆ ಕೆಲಸ. ಏನಾದ್ರೂ ನೋಡಿ ಸ್ವಲ್ಪ ಆಕ್ಟಿಂಗ್ ಸ್ಕಿಲ್ಸ್ ತೋರ್ಸಕಾಯ್ತು, ಆಮೇಲೆ ಬೇಗ ಸುತ್ತಮುತ್ತ ಇರೋರಿಗೆ ಅವ್ರದೊಂದು ಟ್ಯಾಲೆಂಟ್ ತೋರ್ಸಕ್ಕೆ, ಮತ್ತೆ ಈ ಯಾರಿಗೋ ಒಬ್ರಿಗೆ ಒಬ್ರು ಯಾರೋ ಮಾಡಕ್ ರೆಡಿ ಇದಾರೆ ಅಂತಂದ್ರೆ ಫಿಲಂ ಮಾಡಕ್ ರೆಡಿ ಇದಾರೆ, ಅವ್ರಿಗೊಬ್ರು ಟ್ಯಾಲೆಂಟ್ ಅವ್ರು ಬೇಕು ಅಂದಾಗ ಅವ್ರ ಅಪ್ರೋಚ್ ಮಾಡಕ್ ಇದೊಂದು ಮಾಡಲ್ ಇದಂಗೆ ಚಿಕ್ಕದಾಗಿ ಹೋಗಿ ನಂದು ಈ ತರ ಇದೆ ಈ ತರ ಇದೆ ನಂದು ಅದನ್ನ ಒಯ್ದು ಒಳ್ಳೇದೇ ಆಕ್ಚುಲಿ. ಈಗ ಹಿಂದೆ ಕೂಡ ಪುನೀತ್ ರಾಜ್ಕುಮಾರ್ ಯಾವ್ದೋ ಒಂದು ಅವ್ರದ್ದು ಪ್ರೊಡಕ್ಷನ್ ಹೌಸ್ ಅಲ್ಲಿ ಒಂದು ಫಿಲಂ ಮಾಡುವಾಗ ಅದ್ನ ಹೇಳಿದ್ರು ಅವರು, ನೀವೇನು ಶಾರ್ಟ್ ಮೂವಿ ಮಾಡಿದ್ರೆ ನಿಮ್ಗೆ ತೋರಿಸಿ ನಮ್ಗೆ ಇಷ್ಟ ಆದವ್ರನ್ನ ನಾವು ತಗೊಂತೀವಿ ಅಂತ. ಆ ತರ ಚಾನ್ಸ್ ಇದೆ, ಅದನ್ನ ಯೂಸ್ ಮಾಡ್ಕೋಬೇಕಷ್ಟೇ. ಇದು ಒಳ್ಳೆ ಈ ಮುಂಚೆ ಇದ್ದವರಿಗೆಲ್ಲ ಇದು ಚಾನ್ಸ್ ಇರಲಿಲ್ಲ, ಇವಾಗಿನವ್ರಿಗೆ ಎಲ್ಲ ಈಗ ಸ್ವಲ್ಪ ಈಸಿಯಾಗಿ ಏನೋ ಮೊಬೈಲ್ ಅಲ್ಲೇ ಮಾಡ್ತಿದಾರೆ ಎಷ್ಟೋ ಜನ. ಮತ್ತೆ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಇಂಥ ಪ್ಯಾಷನ್ ಇದ್ದವರೆಲ್ಲ ಕ್ಯಾಮ್ರಾ ತಗೊಂಡಿರ್ತಾರೆ, ಆಮೇಲೆ ಸ್ಟೋರಿ ಗೀರಿ ಎಲ್ಲ ಅವರೇ ರೆಡಿ ಮಾಡ್ತಾ ಇರ್ತಾರೆ. ಏನೋ ಒಂದು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಅವ್ರಿಗೆ ಒಂದು ಉತ್ಸಾಹ ಇರುತ್ತೆ ಏನೋ ಮಾಡ್ಬೇಕು ಅಂತೇಳಿ. ಅದನ್ನ ಯೂಸ್ ಮಾಡ್ಕೊಂಡು ಸ್ವಲ್ಪ ಅಪ್ರೋಚ್ ಆದ್ರೆ ಒಂದು ಸೆಟ್ ಆಗಿರೋ ಹತ್ರ ಎಸ್ಟಾಬ್ಲಿಷ್ ಆಗಿರೋ ಹತ್ರ ಅವ್ರಿಗೆ ಒಂದು ಒಳ್ಳೆ ದಾರಿ ಆಕ್ಚುಲಿ ಪಾಸಿಟಿವ್ ತಗೊಳೋದು. ನೀವು ಶ್ರೀನಿವಾಸ್ ಏನ್ ಹೇಳಿಲ್ಲ ಶಾರ್ಟ್ ಮೂವೀಸ್ ಹೆಂಗೆ, ಏನ್ ಒಪಿನಿಯನ್? ಇಲ್ಲ ಒಳ್ಳೇದೇ ಅದು ಶಾರ್ಟ್ ಫಿಲಮ್, ನೆಕ್ಸ್ಟ್ ಫ್ಯೂಚರ್ಗೆ ಬೇಕೇ ಬೇಕು. ಏನೇ ಮಾಡಿದ್ರು ನಿಂಗೆ ಏನಪ್ಪಾಗುತ್ತೋ ಅಂದಕ್ಕೆ ಒಂದ್ ಎರಡು ತೆಗೆದಿಟ್ಟಿದ್ರೆ ನನ್ ವರ್ಕ್ ಇದೆ ನನ್ಗೆ ಇದೇ ಗೊತ್ತಿರೋದು ಅಂತ ಹೇಳ್ಬೋದಲ್ಲ. ಯಾವ್ದಾದ್ರು ಇವಾಗ ಡೈರೆಕ್ಷನ್ ಸರಿ, ಶಾರ್ಟ್ ಫಿಲಮ್ ನಾನೇ ಸ್ಟೋರಿ ಬರ್ದಿದ್ದಾದ್ರು ಸರಿ, ಡೈರೆಕ್ಟ್ ಮಾಡಿದಾದ್ರು ಸರಿ, ಕ್ಯಾಮ್ರಾ ಆದ್ರೂ ಸರಿ,
ಇವಾಗ ಫಿಲಂ ಇಂಡಸ್ಟ್ರಿಲಿ ನೀವು ಜಾಯ್ನ್ ಆಗ್ಬೇಕು ಅಷ್ಟೇ, ನಿಮ್ಗೆ ಅದ್ರ ಪ್ಲೇಸ್ ಸಿಗ್ಬೇಕು, ಯಾವ ಫೀಲ್ಡ್ ಅಲ್ಲಿ ಸಿಗುತ್ತೆ ಅದು, ಆಮೇಲೆ ಒಂದ್ ಸ್ವಲ್ಪ ಆಮೇಲೆ ನಮ್ ಟ್ಯಾಲೆಂಟ್ ಅಲ್ಲಿ ತೋರಿಸ್ತಾ ಹೋಗ್ಬೋದು ಅಷ್ಟೇ. ತುಂಬಾ ಮುಖ್ಯ, ಶಾರ್ಟ್ ಫಿಲಂ ಬೇಕೇ ಬೇಕು. ಇವಾಗ ಆಲ್ಮೋಸ್ಟ್ ಎಲ್ಲ ಕೇಳೇ ಕೇಳ್ತಾರೆ, ಏನಪ್ಪ ಮಾಡಿದ್ಯೋ ಒಂದ್ ಶಾರ್ಟ್ ಫಿಲಂ ಆದ್ರೂ ಮಾಡಿದ್ಯಾ. ಅದ್ರ ಜೊತೆಗೆ ಈಗ ಥಿಯೇಟರ್ ಪ್ಲೇಸ್ ಜಾಸ್ತಿ ಆಗ್ತಾ ಇದೆ, ಈಗ ಇಲ್ಲಿ ಡ್ರಾಮಾ ಕಂಪನೀಸ್ ಹೊಸ ಹೊಸದಾಗಿ ಬರ್ತಾ ಇದೆ. ಹ್ಮ್, ಅದೇ ಒಂದ್ ಲೆವೆಲ್ ಅಂತ ಹೋದಾಗ ಎಲ್ಲ ಬಿಸ್ನೆಸ್ ತರ ನೋಡ್ತಾರಲ್ಲ. ಹ್ಮ್, ಆ ಪಾಯಿಂಟ್ ಆಫ್ ವ್ಯೂ ಇವಾಗ ಜಾಸ್ತಿ ಎಜುಕೇಶನ್ ಅಲ್ಲಿ ಇವಾಗ ಫಿಲಂ ಎಜುಕೇಶನ್ ಗೆನೆ 1 ಲಕ್ಷ 2 ಲಕ್ಷ ತಗೋತಾರೆ. ಹ್ಮ್, 2.5 lakhs ನನಗೆ ಕೇಳಿತ್ತು ಮೂವಿ ಡೈರೆಕ್ಷನ್ ಸರ್ಟಿಫಿಕೇಟ್. ಸರ್ಟಿಫಿಕೇಟ್ ರಾಹುಲ್ ಏನ್ ಹೇಳ್ದಲ್ಲ ನೀನು, ಏನಪ್ಪ ಥಿಯೇಟರ್ಸ್ ಜಾಸ್ತಿ ಆಗ್ತಿದೆ ಅಂತ ನಾಟಕ ಎಲ್ಲ, ಅದು ಬೇಕು, ಅದು ಒಬ್ಬ ಆಕ್ಟರ್ಗೆ ಅದು ಬೇಕು. ಫ್ರಮ್ ಸ್ಕ್ರಾಚ್ ನೀನ್ ಕಲ್ತಿದ್ರೆ, ಈಗ ನೀನಾಸಮ್ ಆ ತರ ಕಲ್ತಿದ್ರೆ ಯಾವ್ದೇ ಫಿಲಂ ಅಂದ್ರೆ ನೀನು ಪಕ್ಕ ಇಟ್ಕೊಡ್ತೀಯ. ಈಗ ಫಾರ್ ಎಕ್ಸಾಂಪಲ್ ದರ್ಶನ್ ತಗೊಂಡ್ರೆ, ಈ ಕುರುಕ್ಷೇತ್ರ ಸಂಗೊಳ್ಳಿ ರಾಯಣ್ಣ ಬೇರೆಯವ್ರು ಮಾಡಿದ್ರೆ ಅಟ್ಟರ್ ಫ್ಲಾಪ್ ಆಗೋದು ಫಿಲಮ್, ಅಷ್ಟು ಇಂಪ್ಯಾಕ್ಟ್ ಬರ್ತಿದ್ದಿಲ್ಲ, ಒಂದಿನ ನೋಡ್ತಿಲ್ಲ ಫಿಲಮ್. ಅದು ಎಲ್ಲ ಸ್ಕಿಲ್ಸ್, ಆಕ್ಟಿಂಗ್ ಸ್ಕಿಲ್ಸ್ ಮೇಲೆ ಇರುತ್ತೆ. ಒಬ್ಬ ಹೀರೋ ಅಂದ್ರೆ ಎಲ್ಲಾ ತರದ ಕಾಮಿಡಿಗೂ ಸೂಟ್ ಆಗಬೇಕು, ಕಮರ್ಷಿಯಲ್ಗೂ ಸೂಟ್ ಆಗಬೇಕು, ಮೈಥಾಲಜಿಗೂ ಸೂಟ್ ಆಗಬೇಕು, ಹಿಸ್ಟ್ರಿಗೂ ಸೂಟ್ ಆಗಬೇಕು. ಅದು ನಿಜ, ಬರೀ ಶಾರ್ಟ್ ಮೂವಿ ಮಾಡ್ಕೊಂಡು ಬಂದವ್ರಿಗೆಲ್ಲ ಅದೊಂದು ಸ್ವಲ್ಪ ಡ್ರಾಬ್ಯಾಕ್ ಅನ್ಸುತ್ತೆ. ಈಗ ನಾಟಕ ಮಂಡಳಿ ಮತ್ತೆ ನೀನಾಸಮ್ಮು ಮತ್ತೆ ಏನ ಹಿಂಗ್ ಬರ್ತಾರಲ್ಲ, ಆತರ ರೂಟ್ ಸ್ಟ್ರಾಂಗ್ ಆಗಿದ್ರೆ ಅವ್ರಿಗೆ ಯಾವ ಕ್ಯಾರೆಕ್ಟರ್ ಮಾಡ್ತಾರೆ ಅಂತವ್ರು ರಂಗಾಯಣದಿಂದ ಬರ್ತಾರೆ, ರೂಟ್ ಸ್ಟ್ರಾಂಗ್ ಇರಬೇಕು. ಹೌದು, ರಂಗ ರೂಟ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಷ್ಟು ಮುಂದೆ ಇರ್ತಾರೆ. ಶಾರ್ಟ್ ಫಿಲಂ ಅಲ್ಲಿ ಇಲ್ಲ, ಶಾರ್ಟ್ ಫಿಲಂ ಅಲ್ಲಿ ಯಾರಿಗೂ ಬಿಹೈಂಡ್ ದಿ ಸ್ಕ್ರೀನ್ ಅಷ್ಟೇ ಚಾನ್ಸ್ ಇರೋದು ಸಿಗಕ್ಕೆ, ಆಕ್ಟರ್ಗಳಿಗಂತೂ ಚಾನ್ಸ್ ಇಲ್ಲ ಸಿಗಕ್ಕೆ. ಏನಕ್ಕಂದ್ರೆ ಆಕ್ಟರ್ಗಳಿಗೆ ಅಷ್ಟೇ ಚಾನ್ಸ್ ಇರೋದು, ಚಾನ್ಸ್ ಇಲ್ಲ. ಮೇಬಿ ಒಂದು ಕ್ಯಾಮ್ರಾಮ್ಯಾನ್, ಡೈರೆಕ್ಟರ್, ಎಡಿಟರ್ ಅಂತವ್ರು ಚಾನ್ಸ್. ಈಗಿನ ಜನರೇಷನ್ ನೋಡಿದ್ರೆ ನೋಡಕ್ ಚೆನ್ನಾಗಿರೋರು ಪರ್ಸನಾಲಿಟಿ ತುಂಬಾ ಜನ ಇದಾರೆ. ಹಂಗ ಹೋದ್ರೆ ಟಿವಿ ಸೀರಿಯಲ್ಸ್ ಎಲ್ಲ ಎಷ್ಟೋ ಜನ ಇದಾರೆ, ಹೀರೋ ರೇಂಜ್ ಇರೋಂಥವ್ರು ಇದಾರೆ, ಬಟ್ ಫಿಲಂ ಇಂಡಸ್ಟ್ರಿ ಬಂದ ಕ್ಲಿಕ್ ಆಗಿರಲ್ಲ. ಯಾಕೆಂತಂದ್ರೆ ಮೇ ಬಿ ಆ ರೂಟ್ ಕೆಲವೊಬ್ರು ನಾಟಕ ಮಂಡಳಿಯಿಂದ ಅಂತ ಬಂದಿಂತವ್ರ ಏನರ ಇದ್ರೆ, ಆಮೇಲೆ ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ರೀಚ್ ಆಗುವಂತದ್ದು ಬೇಕು ಆಕ್ಟ್ ಮಾಡೋದ್ರ ಜೊತೆಗೆ ನರೇಷನ್ ತುಂಬಾ ಇದ್ರೆ ಮಾತ್ರ. ಹೌದು, ಆತರ ಇದ್ರೆ ಅದೇ ಹೇಳ್ತಾರ, ನೋಡಕ್ ಚೆನ್ನಾಗಿದ್ದವ್ರು ತುಂಬಾ ಜನ ಸಿಗ್ತಾರೆ ಈಗ, ಅಷ್ಟು ಅದಕ್ಕೆ ತುಂಬಾ ಕಾಂಪಿಟೇಷನ್ ಇದೆ. ಆದ್ರೆ ಏನೋ ವಿತ್ ನೋಡಕ್ ಚೆನ್ನಾಗಿರುತ್ತೆ, ಆ ಟ್ಯಾಲೆಂಟ್ ಇರ್ಬೇಕು. ಸೀರಿಯಲ್ ನೋಡುವಾಗ್ಲೇ ಅನ್ಕೊಳ್ತಿರ್ತೀವಿ ಎಷ್ಟೋ ಜನ ಇವ್ರು ಹೀರೋ ತರ ಇದಾರೆ ಅಂತ ಹೇಳಿ, ಬಟ್ ಅವ್ರು ಹೀರೋ ಆಗಿ ಫಿಲಂ ಇಂಡಸ್ಟ್ರಿ ಬಂದ್ರೆ ಮತ್ತೆ ಹಿಟ್ ಆಗಿರಲ್ಲ. ಕೆಲವೊಬ್ರು ಲಕ್ ಅಂತಾನು ಹೇಳ್ಬೋದು, ಕೆಲವೊಬ್ರು ಇನ್ಬಿಲ್ಟ್ ಟ್ಯಾಲೆಂಟ್ ಅಂತಾನು ಹೇಳ್ಬೋದು. ನಿಮ್ಗೇನಾದ್ರು ಕೇಳೋದಕ್ಕೆ ಇದೆಯಾ? ಅವ್ರು ಕೇಳ್ಬೇಕು ನಮ್ ಇಂಡಸ್ಟ್ರಿ. ನನ್ ಪ್ರಕಾರ ಹೀರೋ ಹೀರೋಗಳ ಕರೆಕ್ಟ್ ಆಗಿದ್ಬಿಟ್ರೆ ಫಸ್ಟ್ ಆಗಿ ಉಳಿದಿದ್ದೆಲ್ಲ ಕರೆಕ್ಟ್ ಆಗೋಗುತ್ತೆ. ಈಗ ಹೀರೋ ಹೀರೋಗಳ ಮಧ್ಯೆ ಫ್ಯಾನ್ಸ್ ಮಧ್ಯೆ ಜಗಳ ಅಂತ ಹೇಳ್ತಾರೆ, ಫ್ಯಾನ್ಸ್ ಗಳ ಮಧ್ಯೆ ಜಗಳ ಯಾಕಾಗುತ್ತೆ ಅನ್ನೋ ಫಸ್ಟ್ ಅವ್ರು ರೂಟ್ ಕಾಸ್ ತಿಳ್ಕೊಬೇಕು. ಫಿಲಂ ಅಲ್ಲಿ ತಿಳ್ಕೊಳ್ಳಿಲ್ದಂಗ ಅವ್ರು ಡೈಲಾಗ್ ಹೊಡೆಯೋದಲ್ಲ. ಇವ್ರು ಹೇಳ್ತಾರೆ ಡೈಲಾಗ್ ಹೊಡೆದ್ರೆ ಇಲ್ಲ, ಅದು ಡೈರೆಕ್ಟ್ ಇವ್ರು ಡೈಲಾಗ್ ರೈಟರ್ ಬರೆದಿದ್ದು ನಾನು ಹೇಳ್ಬಿಟ್ಟೆ ಗೊತ್ತಾಗಿಲ್ಲ ಅಂತ. ಬಟ್ ಅಲ್ಲಿ ಸುತ್ತಮುತ್ತ ಅವ್ರಿಗೆ ಒಂದು ಸ್ವಲ್ಪ ಅದ್ರ ಸ್ಮೆಲ್ ಬಂದಿರಬೇಕು, ಯಾಕಂದ್ರೆ ಮಧ್ಯ ಅವ್ರಿಗೆ ಗೊತ್ತಿಲ್ಲದೆ ಇರೋಷ್ಟೇನು ಗೊತ್ತಿಲ್ಲ ಅಂದ್ರೆ ಅವರೇ ತಪ್ಪು. ಫಿಲಂ ಇಂಡಸ್ಟ್ರಿ ಇದ್ದು ಅದು ಗೊತ್ತಿಲ್ಲ ಅಂತಂದ್ರೆ ಅವ್ರ ಇಂಡಸ್ಟ್ರಿ ಅವರೇ ನೆಟ್ಟು ನೋಡ್ಕೊಂಡಿಲ್ಲ ಅಂತಂದ್ರೆ ಹೆಂಗೆ ಜನರನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಫಿಲಂ ನೋಡ್ಬೇಕು ಅಂತ ಹೇಳಿ? ಅವ್ರ ಅವ್ರ ಇಂಡಸ್ಟ್ರಿಲಿ ಇರೋರ್ದು ಅವ್ರದೇ ನೋಡ್ತಾ ಇಲ್ಲ ಅಂತಂದ್ರೆ ಆ ಫೀಲ್ಡ್ ಅಲ್ಲಿ ಇದ್ದು ಈಗ ಜನರಿಗೆ ಹೆಂಗ್ ಇವ್ರು ಹೇಳ್ತಾರೆ ದುಡ್ಡು ಕೊಟ್ಟು ನೋಡಿ ಅಂತ ಹೇಳಿ? ಅವ್ರ ಜನರು ಅಂತ ನಾವೆಲ್ಲ ಹೇಳಿದಾದ್ರೆ ನಾವೆಲ್ಲ ನಮ್ದೇನೋ ಒಂದು ಕೆಲ್ಸನೋ ಏನೋ ಮಾಡ್ಕೊಂಡು ಏನೋ ಒಂದು ಫ್ಯಾಮಿಲಿ ಲೀಡ್ ಮಾಡ್ತಿರ್ತೀವಿ. ಬಟ್ ಅವರೆಲ್ಲ ಇರೋದೇ ಆ ಪ್ರೊಫೆಷನಲ್ಲಿ, ಅವ್ರು ನಡೀತಾ ಇರೋದೇ ಆ ಪ್ರೊಫೆಷನಲ್ ಅಂದಾಗ ಅವರು ಆ ಇಂಡಸ್ಟ್ರಿಯಲ್ಲಿ ಇರೋರು ಎಲ್ಲರೂ ಅವರು ನೋಡ್ತಾ ಇರ್ಬೇಕು, ಆಮೇಲೆ ಎಲ್ಲರೂ ಅವರು ಎನ್ಕರೇಜ್ ಮಾಡ್ತಿರ್ಬೇಕು. ಈಗ ದೊಡ್ಡ ಈಗ ಅದು ಒಂದು ಮೊನ್ನೆ ಸೀನಿಯರ್ ಜೂನಿಯರ್ ಅನ್ನೋದು ಒಂದು ಇದು ಆಯ್ತು ಏನೋ ಅಂತ ಟೈಮಲ್ಲಿ ನೋಡಿ ದರ್ಶನ್
ಏನೋ ಒಳ್ಳೆ ಆಕ್ಟರ್ ಎಲ್ಲ ಆಗಿ ಅಟ್ ಲೀಸ್ಟ್ ಬೈ ಅವ್ರ ನಿಯರ್ ಬೈ ಇದ್ದವ್ರಿಂದ ಬೇಗ ವಿಷಯ ತಿಳ್ಕೊಂಡು ಅದ್ ಬೇಗ ಕ್ಲಿಯರ್ ಮಾಡ್ಬಿಟ್ಟಿದ್ರೆ ದೊಡ್ಡದಾಗ್ತಿರ್ಲಿಲ್ಲ. ಇಂಥವೆಲ್ಲ ಆಗ್ಬಿಡ್ಬಾರ್ದು. ಫಸ್ಟ್ ಏನಂತಂದ್ರೆ ಇಂಡಸ್ಟ್ರಿ ಒಳಗಡೆ ಅವ್ರ ರಿಲೇಶನ್ಶಿಪ್ ಚೆನ್ನಾಗಿ ಇಟ್ಕೋಬೇಕು. ಅವ್ರು ಚೆನ್ನಾಗೇ ಇದಾರೆ ಇಲ್ಲ ಅಂತಲ್ಲ, ಬಟ್ ಟೈಮ್ ಇಂದ ಏನಾದ್ರು ಸ್ವಲ್ಪ ಡಿಲೇ ಆಯ್ತು ಅಂತಂದ್ರೆ ಆ ಟೈಮ್ ಅಲ್ಲೇ ಫ್ಯಾನ್ಸ್ ಗಳು ಏನ್ ಮಾಡ್ಬೇಕು ಎಲ್ಲ ಮಾಡ್ಬಿಡ್ತಾರೆ. ಸೊ ಅವ್ರ ಕಂಟ್ರೋಲ್ ಆಗಿ ಇಟ್ಕೋಬೇಕು, ಫ್ಯಾನ್ಸ್ ಒಂದ್ ಕಂಟ್ರೋಲ್ ಆಗಿ ಇಟ್ಕೋಬೇಕು. ಮತ್ತೆ ಅವ್ರಾಗ ಅವ್ರ ಫಸ್ಟ್ ಕರೆಕ್ಟ್ ಆಗಿರ್ಬೇಕು. ಈಗ ಅವ್ರವ್ರೇ ಜಗಳ ಆಡ್ಕೊಂತಂದ್ರೆ ಫ್ಯಾನ್ಸ್ ಏನ್ ಜಾಸ್ತಿ ಮಾಡ್ತಾರೆ. ಡೈಲಾಗು ಅಷ್ಟೇ, ಸ್ವಲ್ಪ ಅವರು ಫಿಲ್ಟರ್ ಮಾಡಿ ನೋಡ್ತಾ ಇರ್ಬೇಕು, ಆಮೇಲೆ ಕ್ರಾಸ್ ಚೆಕ್ ಮಾಡ್ಬೇಕು ಒಮ್ಮೆ ಇದು ಯಾರಿಗಾರ ಏನಾದ್ರು ಎಫೆಕ್ಟ್ ಆಗುತ್ತಾ, ಇದರಿಂದ ಏನಾದ್ರು ಆಗುತ್ತಾ ಅಂತ ಹೇಳಿ ಅದನ್ನ ನೋಡ್ಕೊಂಡು ಸ್ವಲ್ಪ ಮಾಡ್ಬೇಕಷ್ಟೇ. ಹೀರೋಗಳಾದವ್ರು ಲಾಸ್ಟ್ ಬೈದವ್ರು ಫ್ಯಾನ್ಸ್ ಗೆ ನಾವು ಕರೆಕ್ಟ್ ಆಗಿದ್ವಿ, ಫ್ಯಾನ್ಸ್ ಹಿಂಗ್ ಮಾಡ್ತಾರೆ ಅಂತ ಹೇಳಿ ಸ್ವಲ್ಪ ಅವರು ಕರೆಕ್ಟ್ ಆಗಿರ್ಬೇಕು. ಕೆಲವು ಡೈಲಾಗ್ಸ್ ನಾನು ಕೇಳಿದೀನಿ, ಅವ್ರಿಗೆ ಅವ್ರಿಗೆ ಚುಚ್ಚ ತರ ಇರುತ್ತೆ. ಕಡೆ ಮಧ್ಯ ಬಹಳ ಆಗಿತ್ತು ಅದು, ಇವಾಗ ಮತ್ತೆ ಏನೋ ಎಲ್ಲ ಸ್ವಲ್ಪ ಒಟ್ಟಿಗೆ ಕಾಣಿಸ್ಕೊಂಡು ಕಡಿಮೆ ಆಗಿದೆ ಈಗ ಸ್ವಲ್ಪ ಕಮ್ಮಿ. ಅದ್ ತಪ್ಪು, ಇವ್ರದೇನೇ ಹೇಳ ಡೈಲಾಗ್ ರೈಟರ್ ಅದೇ ತಪ್ಪು. ಅದೇ ಹಿಂದೆ ಅದಕ್ಕೆ ರೀಸನ್ ಕೊಟ್ಟಿದ್ರು ಅವರು ಏನಂತಂದ್ರೆ, ದರ್ಶನ್ ಸ್ವಲ್ಪ ಹಿಂಟ್ ಕೊಟ್ಟಿದ್ರು ಅದ್ರ ಬಗ್ಗೆ ಒಂದಾದ್ಮೇಲೆ. ಎಂತಂದ್ರೆ ಒಬ್ಬ ಡೈಲಾಗ್ ರೈಟರ್ ಒಬ್ಬ ಫಿಲಂ ಹೀರೋ ಹತ್ರ ಹೋಗ್ತಾನೆ, ಆ ಫಿಲಂ ಹೀರೋ ಆಸಿಟ್ ನ ತಗೊಂಬಂದು ಇನ್ನೊಬ್ಬ ಹೀರೋನ ಯೂಸ್ ಮಾಡ್ಕೊಂಡು ಅವ್ರ ಮೂಲಕ ಡೈಲಾಗ್ ಹೊಡಿಸ್ತಾರೆ, ಅದ್ ನಮ್ಗೆ ಗೊತ್ತಾಗಲ್ಲ. ಈ ರೀತಿನ ಆಗ್ತಾ ಇರುತ್ತೆ ಇಂಡಸ್ಟ್ರಿ ಒಳಗೆ. ಅಂತ ಒಮ್ಮೆಲೆ ಅವ್ರು ಸ್ವಲ್ಪ ನೋಡ್ಕೋಬೇಕು, ಅಟ್ ಲೀಸ್ಟ್ ಅವ್ರ ಫಿಲಂ ಅಂತಂದ್ರೆ ಅವರೇ ನೋಡಿರ್ಬೇಕು. ಆಮೇಲೆ ಅದು ಟಚ್ ಯಾರಿಗಾರ ಆಗುತ್ತಾ, ಇದರಿಂದ ಏನಾದ್ರು ಸ್ವಲ್ಪ ಪಬ್ಲಿಕ್ ಅಲ್ಲಿ ಎಫೆಕ್ಟ್ ಆಗುತ್ತಾ, ಅವ್ರು ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಮುಂದೇನೋ ಆಗಲ್ಲ. ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಮೊದಲು ತುಂಬಾ ಇತ್ತು ಅಂತ ಹೇಳ್ತಾರೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಇವಾಗ ಕಡಿಮೆ ಆಗಿದೆ. ಎಸ್ಪೆಷಲಿ ಮೇನ್ ಆಗಿ ಸ್ಟಾರ್ ವಾರ್ ಅಂತ ಇದ್ದಿದ್ದೆ ಮೇನ್ ಸ್ಟಾರ್ಸ್ ಯಾರಿದ್ರು ಅವ್ರ ಮಧ್ಯ ಹೆಸರು ಹೇಳೋದು ಗೊತ್ತಾಗ್ಬಿಡುತ್ತೆ, ಬಟ್ ಇವಾಗ ಏನೋ ಸ್ವಲ್ಪ ನ್ಯೂಟ್ರಲ್ ಆಗಿದೆ. ಗೊತ್ತಿರುತ್ತೆ ಬಿಡಿ ಎಷ್ಟು ಹೇಳಿಲ್ಲ ಅಂದ್ರೆ. ಸ್ವಲ್ಪ ಈಗ ಅವರು ಸ್ವಲ್ಪ ತಿಳ್ಕೊಂಡಿದ್ದಾರೆ ಅನ್ಸುತ್ತೆ, ಮೇ ಬಿ ಸ್ವಲ್ಪ ಏನೋ ಈಗೆಲ್ಲ ಇಂಪ್ರೂವ್ ಆಗಿದೆ ಆ ವಿಚಾರದಲ್ಲಿ. ನೋಡೋಣ ಮುಂದೆ ಏನಾಗುತ್ತೋ. ನಮಗೂ ನಾ ಈಗ ನಾನೇನಾದ್ರು ಫಸ್ಟ್ ಮೂವ್ ಏನಾದ್ರು ಮಾಡ್ತಂದ್ರು ನನಗೆ ಫಸ್ಟ್ ಕನ್ನಡಲ್ಲೇ ಮಾಡಬೇಕು ಅಂತ ಇರೋದು. ಸೊ ಅದು ಹೆಂಗಾಗುತ್ತೆ ಏನು ನೋಡ್ಬೇಕು. ಯಾಕಂದ್ರೆ ಈಗ ನನ್ನ ಕಂಫರ್ಟೇಬಲ್ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಜಾಸ್ತಿ ಮಾತಾಡ್ತೀನಿ, ಮೇನ್ ಬಂದ್ಬಿಟ್ಟು ಹಿಂದಿಯಲ್ಲಿ ತುಂಬಾನೇ ಫಾಸ್ಟ್ ಮತ್ತೆ ಫ್ಲೂಯೆಂಟ್ ಆಗಿರ್ತೀನಿ. ಅದಕ್ಕಾಗಿ ಇಲ್ಲಿ ಹಿಂದಿಯವ್ರನ್ನ ಹುಡ್ಕೋಕ್ಕಾಗೋದಿಲ್ಲ ಕರ್ನಾಟಕದಲ್ಲಿ ಇದ್ಕೊಂಡು. ಸೊ ನನ್ಗೆ ಕನ್ನಡಲ್ಲಿ ಮಾಡಿ ಹೆಂಗೆ ರೆಸ್ಪಾನ್ಸ್ ನೋಡ್ಬಿಟ್ಟು ಅದನ್ನ ಮತ್ತೆ ಬೇಕಾದ್ರೆ ಅದೇ ನೀವು ಹೇಳ್ತಿರೋ ಸೇಮ್ ಡೈರೆಕ್ಟರ್ ಜೊತೆ ಟ್ರೈ ಮಾಡಿಸಿ ಬೇರೆ ಲ್ಯಾಂಗ್ವೇಜ್ ಎಲ್ಲ ಮಾಡೋದು ಅಂತ ಅನ್ಕೊಂಡಿರೋದು. ನೋಡ್ತಿರೋದು ಇವರು ಶ್ರೀನಿವಾಸ್ ಡೈರೆಕ್ಷನ್ ಇಂಟ್ರೆಸ್ಟ್ ಅಂತ ಹೇಳಿದ್ರು, ಏನು ಇಂಟ್ರೆಸ್ಟ್ ಶ್ರೀನಿವಾಸ್ ಡೈರೆಕ್ಷನ್ ಅಲ್ಲಿ? ಅಲ್ಲ ನೀವ್ ಹೇಳಿದ ಪ್ರಕಾರ ಹಿಂದಿ ಮಾಡೋ ಆ ತರದಕ್ಕಿಂತ ಕಂಟೆಂಟ್ ಯಾವ ಲ್ಯಾಂಗ್ವೇಜ್ ಜಾಸ್ತಿ ರೀಚ್ ಆಗುತ್ತೆ ಹಂಗ್ ಮಾಡಿ. ಆಕ್ಚುಲಿ ಅದು ಸ್ಟೋರಿ ಇರೋದು ಆಲ್ ಓವರ್ ಇಂಡಿಯಾಗೆ ರೀಚ್ ಆಗ್ಬೇಕದು, ಈ ಸ್ಪೆಸಿಫಿಕ್ ಇದಕ್ಕೆ ಮಾತ್ರ ಅಂತ ನಾನ್ ಬರೆಯೋದೇ ಇಲ್ಲ, ಆಲ್ ಓವರ್ ಇಂಡಿಯಾ ರೀಚ್ ಆಗ್ಬೇಕು ಅಷ್ಟೇ. ಬಟ್ ಅದು ಆಕ್ಚುಲಿ ಈಗ ರೀಸೆಂಟ್ ಆಗಿ ನಡೀತಿರೋದೇ ಅಲ್ಲ, ಸ್ಟಡಿ ಮಾಡಿ ರಿಸರ್ಚ್ ಮಾಡಿ ಬರ್ತಿರೋ ಸ್ಟೋರಿನೇ ಇರೋದು. ಸೊ ಅದು ಒಂದೇ ಕಡೆ ಸೀಮಿತ ಆಗೋದು ಇಷ್ಟ ಇಲ್ಲ. ಓಕೆ ಇಲ್ಲ ಆಕ್ಚುಲಿ ಏನಂತಂದ್ರೆ ಆಲ್ ಇಂಡಿಯಾ ರೀಚ್ ಆಗ್ಬೇಕು ಅಂತಂದ್ರೆ ಆ ರೀತಿ ಕಂಟೆಂಟ್ ಫಸ್ಟ್ ಚಾಯ್ಸ್ ಮಾಡ್ಕೋಬೇಕು. ಹೆಂಗೆ ಅಂತಂದ್ರೆ ಈಗ ಕಂಪ್ಲೀಟ್ ನಮ್ ನೇಟಿವಿಟಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಹಿಟ್ ಆಗ್ತೀವಿ, ಇಲ್ಲಿ ಕ್ಲಿಕ್ ಆಗ್ತೀವಿ. ಬಟ್ ಥ್ರೂಔಟ್ ನೇಷನ್ ಹಿಟ್ ಆಗ್ಬೇಕು ಅಂತಂದ್ರೆ ಎಲ್ಲಾ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ಕೋಬೇಕು. ಆ ರೀತಿ ಮಾಡ್ಕೊಂಡು ಸ್ಟೋರಿ ಫಸ್ಟ್ ಆತರ ಇದು ಏನೋ ಅದು ಫಸ್ಟ್ ಸ್ಟ್ಯಾಂಡ್ ಆಗ್ಬೇಕು ಸ್ಟೋರಿ. ಅದ್ರ ಮೇಲೆ ನಾವು ವರ್ಲ್ಡ್ ಅಲ್ಲಿ ಬಿಲ್ಡ್ ಆಗ್ಬೇಕು, ಸ್ಟೋರಿ ಅಲ್ಲಿ ನಾವು ಬಿಲ್ಡ್ ಮಾಡ್ಕೋಬೇಕು ಅಷ್ಟೇ. ಸ್ಟೋರಿ ಎಲ್ಲ ರೆಡಿ ಇದೆ, ಸ್ಟೋರಿ ಎಲ್ಲ ಬರ್ದಿ ಬುಕ್ ಎಲ್ಲ ಪಬ್ಲಿಷ್ ಆಗ್ಬಿಟ್ಟಿದೆ. ಅದೇ ಫರ್ದರ್ ಸ್ಟೆಪ್ಸ್ ಹೆಂಗೆ ನೋಡೋಣ. ಈಗ ಕನ್ನಡ ಇಂಡಸ್ಟ್ರಿ ಯಾವ ರೀತಿ ಇದೆ ಅಂತ ಕೇಳಕ್ಕೆ ಒಂದು ಡಿಸ್ಕಷನ್ ಅನ್ನು ಇಟ್ಟಿದ್ದೀನಿ. ಕನ್ನಡ ಇಂಡಸ್ಟ್ರಿ ನಿಜ ಹೇಳ್ಬೇಕು ಅಂತಂದ್ರೆ, ಟು ಬಿ ಆನೆಸ್ಟ್ ಹೇಳ್ಬೇಕು ಅಂತಂದ್ರೆ, ಇದ್ದಂಗ ಹೆಂಗ್ ತೋರಿಸ್ತಾರಲ್ಲ ಅದೇ ಎಲ್ರಿಗೂ ಇಷ್ಟ ಆಗೋದು. ಓವರ್ ಬಿಲ್ಡ್ ಈ ಫಿಲಂ ಡೈಲಾಗ್ಗಳಲ್ಲಿ ಈಗ ಕೇಳುವಾಗ ನಮ್ಗೆ ಅನ್ಸ್ಬಿಡುತ್ತೆ ಏನಪ್ಪ ಇಷ್ಟು ದೊಡ್ಡ ಸ್ಟಾರ್ ನಟರಾಗಿರ್ತಾರೆ, ಇಷ್ಟೆಲ್ಲ ಬೇಕಾಗಿವ್ರಿಗೆ ಇಷ್ಟು ದೊಡ್ಡದಾಗಿ ಡೈಲಾಗ್ಸ್ ಎಲ್ಲ ಅಂತ.
ಸಿಂಪಲ್ ಆಗಿದ್ರೆ ಸಾಕು, ಜನರೇ ಅರ್ಥ ಮಾಡ್ಕೊಂತ ಇರ್ತಾರೆ. ನೀವ್ ಏನ್ ಡೈಲಾಗ್ ಹೇಳೋದೇ ಬೇಕಾಗಿಲ್ಲ, ಆಕ್ಷನ್ ಬರೀ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಆ ಆಕ್ಷನ್, ಆ ಒಂದು ಎಕ್ಸ್ಪ್ರೆಷನ್ ಸಾಕು. ಆ ಒಂದ್ ಏನೇ ಒಂದು ಬಿಲ್ಡಪ್ ಕೊಡ್ಬೇಕು ಅಂತಂದ್ರೆ ಬಾಯಿ ಬಿಟ್ಟು ಎಲ್ಲ ಹೇಳ್ಕೊಳೋದು, ಅದು ಹೀರೋ ಹೀರೋ ಹೀರೋನೇ ಹೇಳ್ಕೋಬಾರ್ದು, ಅದ್ ಸೈಡ್ ಇಂದ ಒಂದು ಮೆಸೇಜ್ ಪಾಸ್ ಆಗ್ಬೇಕು, ಬ್ಯಾಕ್ ಸೈಡ್ ಇಂದ. ಆ ರೀತಿ ಇರ್ಬೇಕು ಅಂತ ಡೈಲಾಗ್ಸ್. ಆಮೇಲೆ ಕಂಟೆಂಟ್ ಏನಿದ್ರು ರಾವ್ ಆಗಿರ್ಬೇಕು, ಇದ್ದಿದ್ ಫ್ಯಾಕ್ಟರ್ ಇರಂಗಿರ್ಬೇಕು, ಅವಾಗ ಸ್ವಲ್ಪ ಜನರಿಗೆ ಬೇಗ ಈಜಿ ಆಗಿ ಟಚ್ ಆಗುತ್ತೆ ನನ್ನ ಪ್ರಕಾರ. ಒಳ್ಳೆ ಸ್ಟೋರಿ ಇದ್ರು ಸ್ಟೋರಿಗಿಂತ ಮೀನು ಒಳ್ಳೆ ಸ್ಕ್ರೀನ್ ಪ್ಲೇ ಇರ್ಬೇಕು ಅನ್ಬೇಕು ನನ್ ಪ್ರಕಾರ. ಸ್ಕ್ರೀನ್ ಪ್ಲೇನೆ ಸ್ಕ್ರೀನ್ ಪ್ಲೇ ಹೌದು, ಎಂತ ಒಳ್ಳೆ ಸ್ಟೋರಿ ಇದ್ರು ಅದು ಸ್ಕ್ರೀನ್ ಪ್ಲೇ ಒಳ್ಳೆ ಚೆನ್ನಾಗಿ ಬಂದಿಲ್ಲ ಅಂತಂದ್ರೆ ಅದು ಡಲ್ ಆಗ್ಬಿಡುತ್ತೆ. ಸ್ಕ್ರೀನ್ ಪ್ಲೇನೆ ಇಂಪಾರ್ಟೆಂಟ್, ಎಂತ ತೂಕಾಲಿ ಸ್ಟೋರಿ ಇದ್ರು ಸ್ಕ್ರೀನ್ ಪ್ಲೇ ಮಾತ್ರ ಚೆನ್ನಾಗಿ. ಸ್ಕ್ರೀನ್ ಪ್ಲೇ ಮೇಲೆ ಡಿಪೆಂಡ್ ಆಗುತ್ತೆ ಹೌದು. ನಾವೀಗ ನರೇಟ್ ಮಾಡ್ತೀವಿ ಅನ್ನೋದ್ರಲ್ಲೇ ನಿಂತಿರ ತೋರ್ತು. ಸ್ಟೋರಿ ಯಾವ್ದೇ ತಗೊಂಡ್ರು ಓಕೆ, ಇದೇ ನಾವು ಲಾಸ್ಟ್ ಅಲ್ಲಿ ಅವ್ರಿಗೆ ತಿಳ್ಸಕ್ ಹೋಗೋದು. ಫಸ್ಟ್ ಏನ್ ಪ್ಲೇ ಮಾಡ್ತೀವಿ ಅನ್ನೋದು, ಆಡಿಯನ್ಸ್ ಹೆಂಗ್ ಕೂರಿಸ್ತೀವಿ, ಅವ್ರನ್ನ ನಮ್ಮ ವರ್ಲ್ಡ್ ಗೆ ಹೆಂಗ್ ತಗೋತೀವಿ ಅನ್ನೋದು ಸ್ಕ್ರೀನ್ ಪ್ಲೇ ಮೇಲೆ ನಿಂತಿದೆ. ಅದೇ ಒಂದು ಅದಕ್ಕಿನ ಏನ್ ಹೇಳ್ಬೇಕು ಅಂತಂದ್ರೆ ಟೀಮ್ ಹತ್ರ ಬಿಲ್ಡ್ ಆಗ್ಬೇಕು ಎಲ್ಲಾ ರೀತಿಯಲ್ಲೂ. ಟೀಮ್ ಬಿಲ್ಡ್ ಆಗ್ಬೇಕು, ಒಬ್ಬರೇ ಎಲ್ಲ ಮಾಡ್ತೀನಿ ಸ್ವಲ್ಪ ಕಷ್ಟ ಆಗುತ್ತೆ, ಟೀಮು ಅದೇ ತರ ಇರ್ಬೇಕು. ಎಲ್ಲಾ ಡಿಸ್ಕಷನ್ ಮಾಡಿ ಒಬ್ಬೊಬ್ರು ಒಪಿನಿಯನ್ ತಗೊಂಡ್ ಮಾಡಿದ್ರೆ ನಿಜ ಒಳ್ಳೇದು. ಆ ರಕ್ಷಿತ್ ಶೆಟ್ಟಿ ಗ್ಯಾಂಗ್ ಇರೋದೆ ನನ್ ಮೇ ಬಿ ಸ್ಕ್ರೀನ್ ಪ್ಲೇ ಅಂದ್ರೆ ಅವ್ರದೇ ಅನ್ಕೋತೀನಿ. ಅವರೆಲ್ಲ ಸಖತ್ತಾಗಿ ಡಿಸ್ಕಷನ್ ಮಾಡಿ ನೋಡ್ರಿ, ಒಂದ್ ಸೀನ್ ಸೀನ್ ಅಲ್ಲೂ ಒಂದು ಡಿಫ್ರೆಂಟ್ ಆಗಿ ಇಟ್ಟಿರ್ತಾರೆ. ಅವ್ರು ಮೊನ್ನೆ ಒಂದು ಒಂದ್ ಮಿನಿಟ್ ಇಂದ ಒಂದ್ ಟೂ ಮಿನಿಟ್ಸ್ ಏನೋ ಒಂದ್ ಟ್ರೈಲರ್ ನೋಡಿದ್ರೆ ರಕ್ಷಿತ್ ಶೆಟ್ಟಿ ಅವ್ರ ಯಾವ್ದೋ ಒಂದು ರೀಸೆಂಟ್, ಅದರಲ್ಲೇ ಎಷ್ಟು ಹಾಸ್ಟೆಲ್ ಬಾಯ್ಸ್ ಬೇಕಾಗಿತ್ತು ಚಾರ್ಲಿದ ಅದು ಹೊಸ ರೀತಿಯಲ್ಲಿ ಹಾಸ್ಟೆಲ್ ಬಾಯ್ಸ್ ಬೇಕಾಗಿದ್ದಾರೆ ಕರ್ಣ ಅಂತಾನೆ ನೇಮ್ ಕಟ್ಟಿನೇ ಮಾಡಿದ್ದವರು. ಒಳ್ಳೆ ಡಿಸ್ಕಸ್ ಮಾಡಿ ಅದನ್ನ ತಗೊಂಡು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಒಳ್ಳೆ ಟೀಮ್ ಬೇಕು. ಟೀಮ್ ಇದ್ರೆ ಏನ್ ಬೇಕಾದ್ರು, ಟೀಮ್ ಇಲ್ದೇನೆ ಆಗಲ್ಲ. ನಾವ್ ಏನಂತಂದ್ರೆ ನಾವೇನ್ ಮಾಡ್ತೀನಕ್ಕಿಂತ ನೋಡೋರಿಗೆ ಏನ್ ಬೇಕು ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೋಬೇಕು ಯಾವಾಗ್ಲೂ. ಅದು ಮೇನ್ ಫ್ಯಾಕ್ಟರ್ ನನ್ ಪ್ರಕಾರ. ನಾವ್ ಹೋಗ್ ಫಿಲಂ ನೋಡುವಾಗ ನನ್ಗೆ ಬಹಳ ಅನ್ಸತ್ತೆ ಇದನ್ ಯಾಕೆ ಹಿಂಗ್ ಮಾಡಿದ್ರು, ನನ್ಗೆ ಹಿಂಗ್ ಅನಿಸ್ತಾ ಇದ್ದಲ್ಲ, ಈ ತರ ಇರ್ಬೇಕಾಗಿತ್ತು ಅಂತೇಳಿ ಕುಂತ ಒಂದ್ಸಲಿ ಅವ್ರು ನೋಡ್ಬೇಕು ಮಾಡಿದ್ಮೇಲೆ ಇದ್ ಹಿಂಗ ಇರ್ಬೇಕಿತ್ತು ಹಿಂಗ ಇರ್ಬೇಕಿತ್ತು. ಆದ್ಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಕರೆಕ್ಷನ್ಸ್ ಮಾಡ್ಕೊಂಡ್ರೆ ಎಲ್ಲ ಕರೆಕ್ಟ್ ಮಾಡ್ಬೋದು. ನಾವೇನೇ ಬರುದ್ರು ಏನೇ ಹೇಳಿದ್ರು ನಮ್ ಪಾಯಿಂಟ್ ಆಫ್ ವ್ಯೂ ಇಲ್ಲಿ ನೋಡ್ಲೇಬಾರ್ದು. ಎಲ್ಲಾರ ಪಾಯಿಂಟ್ ಆಫ್ ವ್ಯೂ ಒಂದ್ ಐದ್ ಜನಕ್ಕೆ ಅದ್ ಕರೆಕ್ಟ್ ಅನ್ಸಿದ್ರೆ ಅದನ್ನ ನಾವ್ ಎಕ್ಸಿಕ್ಯೂಟ್ ಮಾಡ್ಬೇಕು. ಇಬ್ರುಗೆ ನಮ್ ಸಮಾಧಾನಕ್ಕೆ ಅವ್ನ್ ಹೇಳ್ತಾವನೆ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ ಹೋಗ್ಬಾರ್ದು, ಬರೀ ಅದು ಬಹಳ ಡೇಂಜರ್ ಆಗತ್ತೆ. ಒಂದ್ ಐದಾರು ಜನ ಪಾಯಿಂಟ್ ಆಫ್ ವ್ಯೂ ಎಲ್ರಿಗೂ ಒಂದ್ ಆಲ್ಮೋಸ್ಟ್ 50% ಸೇಮ್ ಅನ್ನಿಸ್ತಿದೆ, ನನ್ ಫೀಲ್ ಅವ್ರಿಗೆ ಬರ್ತಿದೆ ಅಂದಾಗ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕು. ರೋಹಿತ್ ಹೋಗಿದಾನೆ ಏನಿಲ್ಲ ಬ್ರೋ, ಇಷ್ಟೇ. ಆಲ್ ದ ಬೆಸ್ಟ್. ಏನೇ ಮಾಡ್ಬೇಕು ಅಂತಂದ್ರು ಒಂದ್ ಸ್ಟಾರ್ಟಿಂಗ್ ಮಾಡುವಾಗ ಅದೇ ಬೇಸಿಕ್ ನೀವ್ ಈಗ ಏನ್ ಮಾಡ್ತೀವಿ ಕರೆಕ್ಟ್ ಇದೆ ಅದು ತಿಳ್ಕೋಬೇಕು. ಮೈಂಡ್ ಈಗ ಆಡಿಯನ್ಸ್ ಮೈಂಡ್ ಅಲ್ಲಿ ಏನಿದೆ, ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅನ್ನೋದು ಫಸ್ಟ್ ಅದನ್ನ ತಿಳ್ಕೊಂಡೆ ಫಿಲಂ ಮಾಡ್ಬೇಕು. ಡಿಮ್ಯಾಂಡ್ ಏನಿದೆ ನೋಡ್ಕೊಂಡು ನಾವು ಸಪ್ಲೈ ಮಾಡ್ಬೇಕು ಹೊರತು ನಮ್ಮ ಹತ್ರ ಏನೋ ಇದೆ ಅಂತ ಮಾಡಕ್ ಹೋದ್ರೆ ಅದು ವರ್ಕ್ ಆಗಲ್ಲ. ಆ ರೀತಿ ಕಂಟೆಂಟ್ ಸ್ವಲ್ಪ ಸ್ಟ್ರಾಂಗ್ ಇರ್ಬೇಕು ಅಷ್ಟೇ. ಆಮೇಲೆ ಕಂಟೆಂಟ್ ಜೊತೆಗೆ ಸ್ವಲ್ಪ ಕ್ರಿಯೇಟಿವಿಟಿ ಇರ್ಬೇಕು. ಈಗಿನ ಇದಕ್ಕೆ ಸುಮ್ಮನೆ ಪ್ಲೇನ್ ಆಗಿ ಮುಂಚಿನ ತರ ಮಾಡಿದ್ರೆ ಎಲ್ಲರೂ ಸುಮ್ಮನೆ ಏನೋ ನಾರ್ಮಲ್ ಅನ್ಕೊಂಡ್ಬಿಡ್ತಾರೆ. ನಾನ್ ಸೆಕೆಂಡ್ ಟು ಸೆಕೆಂಡ್ ಒಂದು ಇಂಟ್ರೆಸ್ಟಿಂಗ್ ಆಗಿರಂಗೆ ಏನೋ ಒಂದು ಹೊಸ ಕ್ರಿಯೇಟಿವಿಟಿ ಇದೆ ಅಂದಾಗ ಸ್ವಲ್ಪ ಅಲರ್ಟ್ ಆಗಿರ್ತಾರೆ ನೋಡಕ್ಕೆ. ಅದು ನೆಕ್ಸ್ಟ್ ಬಿಲ್ಡಪ್ ಹಂಗೆ ಆಗ್ತಾ ಹೋಗುತ್ತೆ. ಆ ರೀತಿ ಮಾಡಿ ನಾ ಹೇಳೋದು ನನ್ ಸಲಹೆ. ಇನ್ನೊಂದೇನ್ ಹೇಳ್ತೀನಿ ಅಂದ್ರೆ, ಇವಾಗ ನಾವು ಒಂದು 1,000-2,000 ಫಿಲಂ ನೋಡಿದ್ರು ಅದ್ರಲ್ಲಿ ಅದ್ರಲ್ಲಿ ನಮ್ಗೇನ್ ಇಷ್ಟ ಆ ಸೀನ್ ತಗೊಂಡು ಅದ್ರಲ್ಲಿ ನಾವು ಕ್ರಿಯೇಟಿವಿಟಿ ಆಗಿ ಯೋಚನೆ ಮಾಡ್ಬಿಟ್ಟು ಅವ್ರಿಗೆ ಕ್ರೆಡಿಟ್ ಕೊಟ್ರು ಒಳ್ಳೇದೆ. ಆತರ ನೋಡ್ಬೋದು. ಇವಾಗ ನಾವು ತುಂಬಾ ಯೋಚನೆ ಮಾಡ್ಬೇಕಂದ್ರೆ ನಮ್ಗೆ ಉಳಿಯಲ್ಲ ಅಲ್ವಾ. ಇವಾಗ ನಮ್ಗೆ ಯಾವ್ದಾದ್ರು ಫಿಲಂ ಒಳ್ಳೇದು
ಬಟ್ ನಂದ ಅಷ್ಟೇ ಎಷ್ಟು ಇವಾಗ ಒಂದ್ ಹತ್ತು ಫಿಲಂ ನೋಡಿರ್ತೀವಿ ಅದ್ರಲ್ಲಿ ಒಂದ್ ಎರಡು ಇಷ್ಟ ಆಗಿರೋ ಫಿಲಂ ಅಲ್ಲಿ ನಿಮ್ಗೆ ಇಷ್ಟ ಆಗಿರೋ ಸೀಕ್ವೆನ್ಸ್ ತೆಗೆದ್ರೆ ನೀವು ಕ್ರಿಯೇಟಿವಿಟಿ ಒಂದ್ ಸ್ವಲ್ಪ ಯೋಚನೆ ಮಾಡಿ ಹಾಕಿ ಅವ್ರು ಕ್ರೆಡಿಟ್ಸ್ ಕೊಡಿ ಸರ್ ಅಡಾಪ್ಟೇಷನ್ ಮಾಡಿ ಅನ್ನತ್ರ ಹೇಳ್ತಿರೋದು ನೀವು ಹಾ ಹಾಲಿವುಡ್ ಫಿಲಂ ಅಲ್ಲಿ ಮಾಡೋದೆ ಅಡಾಪ್ಟೇಷನ್ ತಾನೆ ಆಲ್ಮೋಸ್ಟ್ ಗೊತ್ತಿರೋ ಅಡಾಪ್ಷನ್ ಈಗ ಮೊನ್ನೆ ಒಮನ್ ಅಂತ ಇತ್ತು ಅದು ಬುಕ್ ಅಡಾಪ್ಷನ್ ಅದು ನಾನು ಕ್ವೆಂಟಿನ್ ಟ್ಯಾರಂಟಿನೋ ಫಿಲಂ ಆಲ್ಮೋಸ್ಟ್ ಎಲ್ಲ ಅಡಾಪ್ಷನ್ ಒರಿಜಿನಲ್ ಸ್ಕ್ರೀನ್ ಪ್ಲೇ ಅಂತ ಹೇಳಕ್ಕೆ ಆಗಲ್ಲ ಪಲ್ಪ್ ಫಿಕ್ಷನ್ ಬೇಕಂದ್ರೆ ಒರಿಜಿನಲ್ ಸ್ಕ್ರೀನ್ ಪ್ಲೇ ಅಂತ ಅವನೇ ಹೇಳ್ತಾನೆ ಅಲ್ಲ ನಿಮ್ಗೆ ಏನ್ ಇಷ್ಟ ಅದ ಎಲ್ಲ ಒಂದ್ ನೋಟ್ ಮಾಡ್ಕೊಳ್ಳಿ ಕ್ರೆಡಿಟ್ಸ್ ಕೊಡಿ ಕ್ರೆಡಿಟ್ಸ್ ಕೊಡೋದೇ ಫಸ್ಟ್ ಮುಖ್ಯ ಅಷ್ಟೇ ಫಸ್ಟ್ ಬಂದಾಗಲ್ಲ ಥ್ಯಾಂಕ್ ಯು ಫಾರ್ ದಿಸ್ ದಿಸ್ ಅಂತ ಹಾಕ್ಬಿಡ್ತಾರ ಇದೀರಾ ಇನ್ನು ನೆಟ್ವರ್ಕ್ ಕಟ್ ಆಯ್ತು ಹಲೋ ಓಕೆ ಸರಿ ಅಂದ್ರೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಮೆಸೇಜ್ ಮಾಡ್ತೀನಿ ನಿಮಗೆ ಅಷ್ಟೇ ಸುಬ್ರೀಶ್ ಇನ್ನೇನಾದ್ರು ಇನ್ನು ಲೇಟ್ ಅಲ್ವಾ ಈಗಲೇ ಏನ್ ಮಾಡೋದಿಲ್ಲ ಪೇಪರ್ ವರ್ಕ್ ಚೆನ್ನಾಗಬೇಕು ಸ್ಟಾರ್ಟಿಂಗ್ ಮಾಡಿದಾಗ ನನ್ನೊಂದು ಸ್ವಲ್ಪ ಕರೀರಿ ನಾನು ನೋಡ್ಕೋತೀನಿ ಕರೀತೀನಿ ಡೆಫಿನೆಟ್ಲಿ ನಾವು ನ್ಯೂ ಕಮರ್ಸ್ ಅಲ್ವಾ ನ್ಯೂ ಕಮರ್ಸ್ ಗೆ ಎನ್ಕರೇಜ್ ಮಾಡ್ತೀವಿ ಜಾಸ್ತಿ ಏನಿಲ್ಲ ನನಗೆ ಏನು ಗೊತ್ತಿಲ್ಲ ಅದಕ್ಕೆ ಕಲ್ತ್ಕೊಳ್ಳಕ್ಕೇನೆ ಕೇಳಿಲ್ಲ ನೋ ಪ್ರಾಬ್ಲಮ್ ಮಾಡಿದಾಗ ಖಂಡಿತ ಕರಿತೀವಿ ನಾವು ಬರೀ ವ್ಯೂವರ್ಸ್ ಅಷ್ಟೇ ಹೇಳ್ಬೋದು ಅಲ್ಲಿ ಟೆಕ್ನಿಕಲಿ ನಮ್ಗೆ ಏನು ಗೊತ್ತಿರಲ್ಲ ಅದೇ ವ್ಯೂವರ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳ್ಬೋದು ನಾವು ಎಷ್ಟೇ ಮಾಡಿದ್ರೂ ಆಡಿಯೋ ಫಸ್ಟ್ ನೋಡಬೇಕು ನಮ್ಗೆ ಇಷ್ಟ ಆಗ್ಬಿಟ್ಟು ಏನು ಯೂಸ್ ಇಲ್ಲ ಅದು ಆಡಿಯನ್ಸ್ ಇಷ್ಟ ಆಗ್ಬೇಕು ಅಲ್ಲ ನಾವೇನೇ ಇಷ್ಟ ಮಾತಾಡಿದ್ರು ಫಸ್ಟ್ ಅಲ್ಲಿ ಫೀಲ್ ಅಲ್ಲಿ ಹೇಳಿದೆ ಗೊತ್ತಾಗದೆ ಕಷ್ಟ ಗೊತ್ತಾಗುತ್ತೆ ಫಸ್ಟ್ ಮೇನ್ ಅಂದ್ರೆ ಪ್ಲಾನ್ ಇರ್ಬೇಕು ಅಷ್ಟೇ ಫಸ್ಟ್ ಪ್ಲಾನ್ ಇರ್ಬೇಕು ಅಲ್ಲಿ ಹೋಗೋ ಮೇಲೆ ಪ್ಲಾನ್ ಮಾಡ್ತೀವಿ ಅಂದ್ರೆ ಏನು ಹಂಗಾಗಲ್ಲ ಅದು ಆಲ್ರೆಡಿ ಮಾಡಿ ಬಿಟ್ಟು ಬಿಟ್ಟಿದೀವಿ ಪ್ಲಾನ್ ಎಷ್ಟೇ ಹಾ ಪ್ಲಾನ್ ಎಷ್ಟೇ ಲೇಟ್ ಆದ್ರೆ ನಾವು ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಬೇಕಾಗುತ್ತೆ ಅಷ್ಟೇ ಪ್ಲಾನ್ ಟೈಮ್ ಎಷ್ಟಾದ್ರೂ ತಗೊಳ್ಳಿ ನನಗೆ ಆಕ್ಚುಲಿ ಜಾಸ್ತಿ ಗೊತ್ತಿರಲ್ಲ ನಾನ್ ಅಷ್ಟು ಮೊದ್ಲಿನ ನೋಡ್ತಿಲ್ಲ ಈಗ ಲ್ಯಾಂಗ್ವೇಜ್ ಕಲಿತಾ ನೋಡ್ತಿರೋದು ಅಷ್ಟೇ ನೀವು ಜಾಸ್ತಿ ನೋಡಿರ್ತೀರ ಸೊ ನಿಮ್ಗೆ ಕೇಳೋದಕ್ಕೆ ಕರೆದಿದ್ದು ಅಷ್ಟೇ ನಾನು ನಿಮ್ಮಷ್ಟು ಫಿಲಂ ನೋಡಿಲ್ಲ ಆಕ್ಚುಲಿ ಹಂಗ ಹೋದ್ರೆ ಎಲ್ಲಾ ಫಿಲಂ ಫಸ್ಟ್ ಡೇ ಫಸ್ಟ್ ಶೋ ಖಾಲಿ ಥಿಯೇಟರ್ ಅಲ್ಲಿ ಒಬ್ಬನೇ ನೋಡಿರ್ತೀಯ ನೀನೆ ಏನ್ ಮಾಡೋದು ಸುಬ್ರೇಶ್ ಬೋರ್ ಅಲ್ವಾ ಬೇರೆ ಏನು ಸೆಟ್ ಆಗಲ್ಲ ನಾವೆಲ್ಲ ನಾವೇನೋ ಯಾವ ಸ್ವಲ್ಪ ನಮ್ಮ ಮೈಂಡಿಗೆ ಬಂದಿರುತ್ತೆ ಕಿವಿ ಕೇಳಿರುತ್ತೆ ಫಿಲಂ ಅಂತ ನೋಡಿರ್ತೀವಿ ಬಟ್ ನೋಡಿ ಅನ್ಸಿರುತ್ತೆ ಅಷ್ಟೇ ಹಿಂಗ ಹಿಂಗ ಇರ್ಬೇಕಿತ್ತು ಬಟ್ ನಾವೇನೇ ನಿಮ್ಮಂತ ಸ್ವಲ್ಪ ಪ್ಯಾಷನ್ ಇದ್ದವ್ರೆ ಸ್ವಲ್ಪ ಫಿಲಂ ಉಳಿಸ್ತಾ ಇರೋದು ಆಕ್ಚುಲಿ ಅಲ್ಲ ನಾವ್ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಏನೇ ನೋಡಿದ್ರು ಅವಾಗ ಏನು ಅನ್ಸಲ್ಲ ನಾವೇನು ಕಲಿಯಕ್ ಆಗಲ್ಲ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಅಲ್ಲಿ ಬರೀ ಮಾತ್ರ ಗೊತ್ತಾಗುತ್ತೆ ಬ್ಯಾಕ್ ಎಂಡ್ ಅವ್ರು ಇನ್ನೇನೇ ಇರ್ತಾರ ನಾವ್ ಮೊಬೈಲ್ ಅಲ್ಲಿ ನೋಡ್ದಾಗ್ಲೇನೆ ನಾನು KGF ನ ಒಂದ್ 7-8 ಟೈಮ್ಸ್ ನೋಡಿದೆ ಮೊಬೈಲ್ ಅಲ್ಲಿ ನೋಡ್ದಾಗ್ಲೇ ನನ್ಗೆ ಏನೆಲ್ಲ ಇದೆ ಅಂತ ಒಂದ್ ಸ್ವಲ್ಪ ಅದ್ರಲ್ಲೇ ಗೊತ್ತಾಗಿದ್ದು ಒಂದ್ ಸೀನ್ ಗೆ ಎಷ್ಟು ಶಾರ್ಟ್ಸ್ ಕಲಿಟ್ಟಿದ್ದಾನೆ ಅಂತ ಅದಕ್ಕೆ ಅಷ್ಟು ಗ್ರಿಪ್ ಆಗಿರ್ಬೋದು ಒಂದ್ ಸೀನ್ ತಗೊಂಡವನು 20-30 ಶಾರ್ಟ್ಸ್ ಇಟ್ಟಿರ್ತಾನೆ ಅಷ್ಟೆಲ್ಲ ಅದಕ್ಕೆ ಸ್ಕ್ರಿಪ್ಟ್ ಅಷ್ಟು ಚೆನ್ನಾಗಿ ಅವರು ಎಷ್ಟೋ ಜನ ಅದ್ರಲ್ಲಿ ಆಕ್ಟ್ ಮಾಡಿದವರು ತುಂಬಾ ಎಕ್ಸ್ಪೀರಿಯನ್ಸ್ ಅವರು 20-30 ವರ್ಷದಿಂದ ಆಕ್ಟ್ ಮಾಡಿದವರು ಅವ್ರಿಗೆ ಅಷ್ಟು ಕಷ್ಟ ಕೊಟ್ಟಿದ್ರು ಅಂತ ಅವ್ರು 30 ವರ್ಷ ಆಕ್ಟ್ ಮಾಡಿದವರೆಗೂ ಏನಂತಂದ್ರೆ ಇದು ಹಿಂಗಲ್ಲ ಹಿಂಗ್ ಮಾಡಿದ್ದ ಸ್ವಲ್ಪ ಟೇಕ್ ಮೇಲ್ ಟೇಕ್ ತಗೊಂಡಿದ್ ಹಿಂಗೆ ಬರ್ಬೇಕು ಪರ್ಫೆಕ್ಟ್ ಆಗ ತನಕ ಅವ್ರು ಬಿಟ್ಟಿಲ್ಲ
ಆತರ ಡೈರೆಕ್ಟರ್ ಗ್ರಿಪ್ ಇರಬೇಕು ಅವರಿಂದ ಬೆಸ್ಟ್ ತರಕ್ಕೆ. ಅದೇ ನಾವು ಥಿಯೇಟರ್ ಅಲ್ಲಿ ನೋಡಿದಾಗ ಏನು ಕಲಿಯಕ್ ಆಗಲ್ಲ, ಮೊಬೈಲ್ ಅಲ್ಲಿ ನೋಡಿ ನೋಡ್ತಾ 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 ಅದ್ರ ಬಗ್ಗೆ ಒಂದ್ ಐಡಿಯಾ ಬರುತ್ತೆ ಅಷ್ಟೇ. ಅದೇ ಶಾರ್ಟ್ಸ್ ಕ್ಯಾಮ್ರಾ ಆಂಗಲ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ. ಅದು ಏನ್ ಹೊಸ ಫಿಲಂ ನೋಡೆ ಕಲಿಬೇಕಂತಿಲ್ಲ, ನಮ್ಗೆ ಯಾವ ಇಷ್ಟ ಆಗದೆ ಫಿಲಂ ಒಂದಿ ಪಸಲ್ಲಿ ನೋಡಿದ್ರು ಒಂದ್ ಸ್ವಲ್ಪ ಗೊತ್ತಾಗ. ನಿಜ, ಇವಾಗ ಸುಮಾರು ಜನ ಹೇಳ್ತಾರೆ ಅಂತ ಫಿಲಂ ನೋಡು, ಕಂಟೆಂಟ್ ಗೊತ್ತಾಗುತ್ತೆ ನಮ್ಗೆ, ಏನಕ್ಕೆ ನಮ್ಗೆ ನಮ್ಗೆ ಯಾವ್ದು ಬೇಗ ಕನೆಕ್ಟ್ ಆಗುತ್ತೆ ಅಂತ ಫಿಲಂ ನೋಡ್ತೇನೆ ಬೆಸ್ಟ್ ಕಲಿಯಕ್ಕೆ. ಮತ್ತೆ ಇನ್ನೇನ್ ಸಮಾಚಾರ, ಎಲ್ಲ ಆರಾಮ, ಎಲ್ಲ ಹುಷಾರಿದಾರ ಮನೆಗೆ? ನಮ್ಗೆಲ್ಲ ಸೇಫ್ ಇದೀವಿ, ನಾವು ಸೇಫ್ ಇದೀವಿ, ಬಟ್ ಸುತ್ತಮುತ್ತ ಕಂಡೀಷನ್ ಸರಿ ಇಲ್ಲ ಅಷ್ಟೇ. ಅದೇ ಜನಕ್ಕೆ ನಾ ಕೇಸಸ್ ಬರ್ತಾನೆ ಇದೀವಿ ಸುತ್ತಮುತ್ತ, ಹಾಗಾಗಿ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ. ಅದಷ್ಟು ಫೋನು ಟಿವಿ ಅಷ್ಟೇ, ಇನ್ನೇನು ಇಲ್ಲ. ನಂದು ಶ್ರೀನಿವಾಸ್. ನಿಮ್ ಸೈಡು? ಮೈಸೂರು. ಇಲ್ಲಿ ಮಾಸ್ಕ್ ಹಾಕೋತಿಲ್ಲ ಶಬ್ರೀಶ್, ಯಾರು ಮಾಸ್ಕ್ ಹಾಕ್ದಿರೋ ಹಂಗೆ ಓಡಾಡ್ತಿದ್ದಾರೆ ರೋಡ್ ಅಲ್ಲಿ, ನೋಡೇವಿ ನೋಡ್ತಿರ್ತೀನಿ, ಯಾರು ಏನು ಹಾಕಲ್ಲ ಸುಮ್ಮನೆ ಓಡಾಡ್ತಿರ್ತಾರೆ. ಸುತ್ತಮುತ್ತ ಕಾಕಂಡೇ ಗೊತ್ತಾಗ ಅವ್ರಿಗೆ, ಅವ್ರಿಗೆ ಹೇಳಿ ಹೇಳಿ ನಾನು ಸಾಕಾಗ್ತಿದ್ದೆ, ಏನ್ ಮಾಡೋದು. ಇವರು ಈ ಸೈಡ್ ಅಲ್ಲಿ ಇನ್ನೂ ಜಾಸ್ತಿ ಸಿಟಿ ಎನ್ ಆರ್ ಮಾಲ್ ಆ ಸೈಡ್ ಕೆಲವು ಕಡೆ ಕೆಲವರು ಮಾಡ್ತಾ ಇದಾರೆ, ಬೇರೆಯವರು ಮನೇಲಿ ಇದಾರೆ, ಬಟ್ ಓಡಾಡೋರು ಓಡಾಡ್ತಾನೆ ಇದಾರೆ, ಅವರಿಂದ ಬೇರೆಯವ್ರಿಗೆ ತೊಂದರೆ ಜಾಸ್ತಿ ಆಗ್ತದೆ ಸದ್ಯಕ್ಕೆ. ನಿಜ, ಕೆಲವ್ರಿಗೆ ಇನ್ನೂ ಬಂದಿಲ್ಲ, ಡೈಲಿ ಮಾರ್ನಿಂಗ್ ನೋಡ್ತೀನಿ ಈಚೆ ಅವರು ವಾಕಿಂಗ್ ಮಾಡ್ತಾ ಇರ್ತಾರೆ ವಿತೌಟ್ ಮಾಸ್ಕ್, ಏನಿಲ್ಲ ಸುಮ್ಮನೆ ಓಡಾಡ್ತಾರೆ. ತಪ್ಪೇನಾಗಿದೆ ಅಂದ್ರೆ ಆ ಟೈಮ್ ಕೊಟ್ಟಿದಾರಲ್ಲ 6 to 10, 6 to 10 ಅಲ್ಲಿ ತುಂಬಾ ಜನ, ಎಷ್ಟು ಜನ ಇರ್ತಾರೆ ಅಂದ್ರೆ ಹೇಳಕ್ ಆಗಲ್ಲ, ಒಂದ್ ಅಂಗಡಿ ಇದೆ ಗುಂಪಾಗಿರ್ತಾರೆ. ಏ ಮೋರ್ ಲಾಯಲ್ ವರ್ಲ್ಡ್ ಹೋಗ್ಬಿಟ್ರು ಅಂತೂ ಅಲ್ಲಿ ಅರ್ಧ ಮೈಸೂರು ಇದೆ ಅನ್ಸುತ್ತೆ, ಅಷ್ಟ್ ಜನ ಇರುತ್ತೆ. ಅವ್ರಿಗೇನು ವ್ಯಾಪಾರ ಆಗೋರು ವ್ಯಾಪಾರ ಆಗ್ಬೇಕು, ತಗೊಳ್ಳೋನ್ಗೆ ನಾನು ತಗೋಬೇಕು ಆಮೇಲೆ ಲಾಕ್ಡೌನ್. ನಿಜ, ಎಲ್ಲ ಹೋದ್ರು ಅದೇ ಪ್ರಾಬ್ಲಮ್, ಹೆಂಗೆ ಹೋದ್ರು ಅಲ್ಲೇ ಬನ್ನಿ, ನೀವು ಸೇಫ್ ಇರಿ, ನಮ್ಮ ಸರಿ ಇಲ್ಲ ಅಂದ್ರೆ ನಾವೇ ಸರಿಯಾಗಿರ್ಬೇಕು ಅಷ್ಟೇ, ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು ಅಷ್ಟೇ, ಏನು ಮಾಡಕ್ಕಾಗಲ್ಲ. ಓಕೆ ಶುಭ್ರೀಶ್, ವ್ಯಾಕ್ಸಿನೇಷನ್ ಒಂದು ಬಂದಾಗ ಬೇಗ ಮಾಡಿಸ್ಕೊಳ್ಳಿ ಅಷ್ಟೇ. ಅದೇ 18-44 ಇನ್ನು ಗೊತ್ತಿಲ್ವಲ್ಲ, ತಕ್ಷಣ ಫಸ್ಟ್ ಮಾಡ್ಸ್ಕೊಬಹುದು, ಫಸ್ಟ್ ಮಾಡ್ಸ್ಕೊಂಬಿಡಿ, ಎಲ್ಲ ಸೇಫ್ ಆಗಿದೆ. ಇಲ್ಲ ಬಿಟ್ಟಿದ್ದಾರೆ ಮೈಸೂರಲ್ಲಿ, ಡೈಲಿ ಸ್ಲಾಟ್ ಎಲ್ಲ ಬುಕ್ ಆಗ್ತಿದೆ ಬೇಗ. ಹೌದಾ? ಟಿಕೆಟ್ ಸೋಲ್ ಔಟ್ ಆಗಲ್ಲ, ಟಿಕೆಟ್ ಸೋಲ್ ಔಟ್ ಆದಂಗ ಆಗ್ತಿದೆ, ಮಾಡಿಸ್ಕೊಳ್ಳಿ ಸರಿ, ಚಾನ್ಸ್ ಇದ್ರೆ ಬೇಗ ಮಾಡಿಸ್ಕೊಳ್ಳಿ, ಅದೆಷ್ಟು ಸೇಫ್ ಆಗಿದೆ ಅಷ್ಟೇ. ಸರಿ ಸುಪ್ರೇಶ್, ಶ್ರೀನಿವಾಸ್ ಸಿಗ್ತೀನಿ ಆಮೇಲೆ, ಶ್ರೀನಿವಾಸ್ ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆ ಥ್ಯಾಂಕ್ ಯು, ನೆಕ್ಸ್ಟ್. ಓಕೆ 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 ಓಕೆ, ಥ್ಯಾಂಕ್ ಯು ಬಂದಿದ್ದಕ್ಕೆ, ಮಾತಾಡೋದಕ್ಕೆ, ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಓಕೆ ಬ್ರೋ, ಯಾವಾಗಲೂ ಇರ್ತೀವಿ ಹಿಂಗೆ. ಓಕೆ ಓಕೆ ಬಾಯ್. ಓಕೆ ಬ್ರೋ ಬಾಯ್, ಟೇಕ್ ಕೇರ್. तो चलिए, आपने देख लिया हमारा कन्नड़ फिल्म इंडस्ट्री के बारे में, जितना कुछ उन्होंने बताया है मुझे काफी इंटरेस्टिंग लगा, देखने के लिए धन्यवाद, मैं चला।